ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬಿಡೋಣ ವಿಶೇಷವಾಗಿ ಶನಿ ಮಹಾರಾಜನ ರಾಶಿ ಬದಲಾವಣೆ ಅದರ ಬಗ್ಗೆ ಮಾತಾಡಿದೆ ಪ್ರತಿ ಲಗ್ನ ಮತ್ತು ರಾಶಿಯವರಿಗೆ ಇವತ್ತು ಮಕರ ಲಗ್ನ ಮಕರ ರಾಶಿಯವರಿಗೆ ಶನಿ ಮಹಾರಾಜ ಯಾವ ರೀತಿಯ ಕೆಲಸ ಮಾಡ್ತಾನೆ ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿ ಮುನಿ ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದುದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಬಂದಬೇಡ ಸೊ ಶನಿ ಮಹಾರಾಜನ ರಾಶಿ ಬದಲಾವಣೆ ಇದೇ ಜನವರಿಯಿಂದ ಆಗ್ತಾ ಅದರ ಎಫೆಕ್ಟ್ ಈಗಾಗಲೇ ಎಲ್ಲರಿಗೂ ಬರ್ತಾ ಇರ್ತದೆ ತೊಂದರೆ ಇಲ್ಲ ತೋ ಶನಿ ಮಹಾರಾಜ ಮತ್ತೆ ಎರಡೂವರೆ ವರ್ಷಗಳ ಕಾಲ ಕುಂಭರಾಶಿಯಲ್ಲಿ ಭ್ರಮಣ ಮಾಡಿದಾಗ ಯಾವ ರೀತಿಯಾದಂಥ ರಿಸಲ್ಟ್ ಬರುತ್ತೆ ಎಂಬುದನ್ನು ಹೇಳಿಕೊಡ್ತಾ ಇದ್ದೆ ರಾಶಿ ಮೇಷ ಲಗ್ನದಿಂದ ಹಿಡಿದು ಧನು ರಾಶಿ ಧನುರ್ ಲಗ್ನದವರಿಗೆ ಹೇಳಿಕೊಟ್ಟಿದ್ದೇನೆ ಇವತ್ತು ಮಕರ ರಾಶಿ ಮಕರ ಲಗ್ನದವರಿಗೆ ಶನಿ ಮಹಾರಾಜ ಯಾವ ರೀತಿಯ ಫಲಾಫಲಗಳನ್ನು ಕೊಡಬಲ್ಲ ಅದರ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ ಅದ್ರ ಜೊತೆಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದರ ಬಗ್ಗೆ ಕೂಡ ಖಂಡಿತ ಮಾತಾಡ್ತೇನೆ ಮೊನ್ನೆ ಮೇಲ್ಜಾ ಜಾತಕಕ್ಕೆ ಶುಕ್ರನೇ ಹೇಗೆ ಶುಕ್ರ ಹೇಗೆ ಡಿಸ್ಟರ್ಬೆನ್ಸ್ ಆಗ್ತಾನೆ ಏನು ಪರಿಹಾರ ಮಾಡ್ಕೊಳ್ಬೇಕು ಹೇಳಿದ್ದೇನೆ ಇವತ್ತು ಫೀಮೇಲ್ ಜಾತಕಕ್ಕೆ ಯಾವ ರೀತಿಯಾದಂಥ ಮ್ಯಾರಿಡ್ ಲೈಫಲ್ಲಿ ಹೇಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಚಾನಲ್ ಚೇಂಜ್ ಮಾಡಿದೆ ಇದನ್ನು ನೋಡ್ತಾ ಹೋಗಿ ತುಂಬ ಚೆನ್ನಾಗಿರುತ್ತೆ ಸೊ ಮಕರ ರಾಶಿ ಮಕರ ಲಗ್ನದವ್ರಿಗೆ ಈಗ ವಿಶೇಷವಾಗಿ ಹೇಳಬೇಕಾದ್ರೆ ಮಕರ ರಾಶಿ ಮಕರ ಲಗ್ನಕ್ಕೆ ಶನಿ ಮಹಾರಾಜ ಎರಡನೇ ಮನೆಯಲ್ಲಿ ಬಂದುಬಿಟ್ಟಿದ್ದಾನೆ ಸೊ ಸಾಡೆ ಸಾಡೆ ಸಾತಿಯ ಮಕರ ರಾಶಿಯವರಿಗೆ ಸಾಡೆ ಸಾತಿ ಕೊನೆಯ ಹಂತ ಇದರಲ್ಲಿರುವಂಥದ್ದು ಆನಂತರ ಕುಂಭರಾಶಿಯವರಿಗೆ ಸ್ಟಾರ್ಟ್ ಆಗಿರುವಂಥ ಮಕರ ರಾಶಿ ಯಾರಿದ್ದಾರೆ ಅವರಿಗೆಲ್ಲ ಸಾಡೆ ಸಾತಿಯ ಕೊನೆ ಹಂತ ಈಗ ನಡೀತದೆ ಸಾಡೆ ಸಾತಿ ಕೊನೆ ಹಂತ ಅದು ಅಂತ ಪರವಾಗಿಲ್ಲ ತುಂಬ ಜನಕ್ಕೆ ಸಾಡೆ ಸಾತಿ ಅಂದರೆ ಪ್ರಾಬ್ಲಮ್ ಇರ್ತದೆ ಆ್ಯಕ್ಚುಲಿ ಸಾಡೆ ಸಾತಿ ಅಂದರೆ ಏನಾಗುತ್ತೆ ಎಲ್ಲೊಂದು ಕಡೆ ಚಂದ್ರನ ಹತ್ತಿರ ಶನಿ ಬರ್ತಾನೆ ಆವಾಗ ಮನಸ್ಸು ಚಂಚಲತೆಗೊಳಗಾಗುತ್ತೆ ತುಂಬಾ ಡಿಪ್ರೆಷನ್ಗೊಳಗಾಗುತ್ತೆ ತುಂಬಾ ಪ್ರೆಷರ್ ಬರುತ್ತೆ ಮನಸ್ಸಿನ ಮೇಲೆ ಆವಾಗ ಮೂವತ್ತು ವರ್ಷದಿಂದ ಮಾಡದಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಗೊಂಥರ ಹುಮ್ಮಸ್ಸು ಬರುತ್ತೆ ನೀವು ಅದನ್ನು ಮಾಡಿಯೇ ಮಾಡ್ತೀರಾ ಅದಕ್ಕೋಸ್ಕರ ಶನಿ ಮಹಾರಾಜನ ಸಾಡೆ ಸಾತಿ ನಡೆದಾಗ ಅಲ್ವ ಈಗ ಸಾಡೆ ಸಾತಿ ಮಕರ ಲಗ್ನ ಮಕರ ರಾಶಿಯವರಿಗೆ ವಿಶೇಷವಾಗಿ ಕೊನೆಯ ಹಂತದಲ್ಲಿ ಇರೋದರಿಂದ ಪರವಾಗಿಲ್ಲ ಇನ್ನೊಂದು ಎರಡೂವರೆ ವರ್ಷಗಳ ಕಾಲ ಆನಂತರ ಎಲ್ಲವೂ ಓಕೆನೇ ಈಗ ಕೂಡ ಓಕೆನೇ ಅಂದರೆ ನಿಮಗೇನು ಈಗ ಸಡೆ ಸಾತಿ ಏನು ಮಾಡಿಸ್ತದೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಮನೆ ಆಗಿಲ್ಲ ಮನೆ ವಾಹನ ಇಲ್ಲ ವಾಹನ ಮಕ್ಕಳಾಗಿಲ್ಲ ಮಕ್ಕಳು ಜಾಗ ತಗೊಂಡಿಲ್ಲ ಜಾಗ ಏನಾದರೂ ಒಂದು ಅಥವಾ ಒಳ್ಳೆ ಕೆಲಸ ಇಲ್ಲ ಕೆಲಸ ಏನಾದರೂ ಒಂದು ಒಳ್ಳೆಯ ರಿಸಲ್ಟ್ ಅನ್ನು ಕೊಟ್ಟು ಶನಿ ಮಹಾರಾಜ ನಿರ್ಗಮನ ಆಗ್ತಾರೆ ಈಗ ಈಗೇನಾಗುತ್ತೆ ಶನಿ ಮಹಾರಾಜ ಇಲ್ಲಿ ಎರಡನೇ ಮನೆಗೆ ಭ್ರಮಣ ಮಾಡ್ತಾ ಇದ್ದಾರೆ ಅಂದಾಗ ಮಕರ ರಾಶಿ ಮಕರ ಲಗ್ನದವರಿಗೆ ಶನಿ ಮಹಾರಾಜ ಲಗ್ನಾಧಿಪತಿ ಲಗ್ನಾಧಿಪತಿಯಾಗಿ ದ್ವಿತೀಯದಲ್ಲಿ ಬಂದ ದ್ವಿತೀಯ ಸ್ಥಾನ ಯಾವುದು ರಿಲೇಟೆಡ್ ಟು ಮನಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಆ ಪಾರ್ಟ್ ಕೆಲಸ ಮಾಡ್ತದೆ ಹಾಗಾದ್ರೆ ಏನಾಗುತ್ತೆ ಈಗ ವಿಶೇಷ ಹೇಳಬೇಕಾದ್ರೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತವೆ ಅಂತ ಇಂಡಿಕೇಶನ್ ಈಗ ಕೆಲವರಿಗೆಲ್ಲ ಅಂದ್ರೆ ಸಾಲದ ಸಮಸ್ಯೆ ಇರ್ತದೆ ಯಾರಿಗೂ ಕೊಡಬೇಕು ಹಣಕಾಸು ಬರ್ತಾ ಇಲ್ಲ ತುಂಬಾ ಪ್ರಾಬ್ಲಮ್ ಅವರಿಗೆಲ್ಲ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಫೇವರಲ್ಬದ ರಿಸಲ್ಟ್ ರಿಸಲ್ಟನ್ನು ಪಡಿಲಿಕ್ಕೆ ಈಗಂತೂ ಖಂಡಿತ ಸಾಧ್ಯತೆ ಉಂಟು ಮಕರ ರಾಶಿ ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಹಣಕಾಸೆ ಬರ್ತಾ ಇಲ್ಲ ಅಥವಾ ಯಾರೋ ಇಟ್ಕೊಂಡಿದ್ದಾರೆ ಹಣಕಾಸು ಕೊಡ್ತಾನೆ ಇಲ್ಲ ಲೋನ್ ಕೊಟ್ಟಿದ್ದೇನೆ ಬರ್ತಾನೆ ಇಲ್ಲ ಅಲ್ವಾ ಯಾರಿಗೂ ಸಾಲ ಕೊಟ್ಟಿದ್ದೇನೆ ಸಹಾಯ ಮಾಡಿದ್ದೇನೆ ಅಂಥವ್ರಿಗೆಲ್ಲ ಇದು ಬಹಳ ಫೇವರಬಲ್ದ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಬೇಕಾದ್ರೆ ಯಾರು ಬೇಕಾದ್ರೂ ಟ್ರೈ ಮಾಡಿ ನೋಡ್ಬೋದು ಹಣಕಾಸಿಗೆ ಸಂಬಂಧಪಟ್ಟದ್ದು ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಎರಡನೇ ಮನೆ ದ್ವಿತೀಯ ಹೌಸ್ ಅಂದರೆ ಕುಟುಂಬ ಸ್ಥಾನ ವಾಣಿ ಸ್ಥಾನ ಧನಸ್ಥಾನ ಇದು ಅಲ್ಲಿ ಇನ್ಫ್ಲುಯೆನ್ಸ್ ಆಗುವುದರಿಂದ ಡೆಫಿನೆಟ್ ಆಗಿ ಹಣಕಾಸಿನ ಬಗ್ಗೆ ಇದ್ದಂತಹ ಒಂದು ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಏನುಂಟು ಒಂದಷ್ಟು ಅಡೆತಡೆಗಳು ಏನುಂಟು ಅದು ಖಂಡಿತ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ ಇಂಡಿಕೇಶನ್ ಇದೆ ಮಕರ ರಾಶಿ ಮಕರ ಲಗ್ನದವರಿಗೆ ಬೇಕಾದರೆ ಇದನ್ನು ಯಾರು ಬೇಕಾದರೂ ಟ್ರೈ ಮಾಡಿ ನೋಡ್ಬೋದು ತುಂಬ ತುಂಬ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಇಷ್ಟವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ಟೇಬಲ್ ಇಲ್ಲ ಸ್ಟೆಬಿಲಿಟಿನೇ ಇಲ್ಲ ಹಣಕಾಸು ಇಲ್ಲ ಬಚಾವಾಗ್ತಾ ಇಲ್ಲ ಎಲ್ಲ ಲೋನ್ ಕಟ್ಟಲಿಕ್ಕೆ ಹೋಗುತ್ತೆ ಆ ಲೋನ್ ತೀರಿಸಬೇಕು ಅಂತ ಇಚ್ಛೆ ಉಳ್ಳವರಿಗೆ ಇದೊಂದು ಒಳ್ಳೆ ಸಮಯ ಅಂತ ಹೇಳ್ತೇನೆ ಲೋನನ್ನು ತೀರಿಸಿ ನೀವು ಮುಂದುವರಿಯುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗಿದೆ ಅದು ಈಗಾಗಲೇ ಕ್ರಿಯೇಟ್ ಆಗಿದೆ ತುಂಬ ಜನ ಈಗಾಗಲೇ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾರೆ ಮಕರ ರಾಶಿ ಮಕರ ಲಗ್ನದವರು ಲೋನಿಂದ ಕ್ಲಿಯರ್ ಆಗಬೇಕು ಅಂತ ಖಂಡಿತ ಅದು ನಿಮ್ಮ ಕೈಗೂಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಶನಿ ಮಹಾರಾಜ ಎರಡನೇ ಮನೆ ಅಂದರೆ ರಾಶಿಯಲ್ಲಿ ಮೂಲ ತ್ರಿಕೋನ ರಾಶಿಯಲ್ಲಿ ಇರ್ತಾರೆ ಅಂದರೆ ಆತನ ಪವರ್ಫುಲ್ ರಾಶಿ ಅದು ಹಾಗಾದರೆ ಶನಿ ಮಹಾರಾಜಲ್ಲಿ ಸ್ವಂತ ಮನೆ ಆತನಿಗೆ ಸ್ವಂತ ಮನೆ ಮೂಲ ತ್ರಿಕೋನ ಮನೆ ಹಾಗಾದಲ್ಲಿ ಪವರ್ಫುಲ್ ಆಗೋದರಿಂದ ಅದು ಎರಡನೇ ಮನೆಯಲ್ಲಿ ಪವರ್ಫುಲ್ ಆಗೋದ್ರಿಂದ ಡೆಫಿನೆಟ್ ಆಗಿ ನಿಮಗೆ ಎಲ್ಲೊಂದು ಕಡೆ ಮಹಾರಾಜನಿಂದ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಡ ಸಂಬಂಧ ವಿಷಯಗಳು ಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರು ಆಗ್ತವೆ ಪರವಾಗಿಲ್ಲ ಹೋಗಿ ಹಾಗಾದ್ರೆ ಹಣಕಾಸಿನ ವಿಚಾರ ಇದ್ದಂತ ಅಪ್ಸ್ಟ್ರಗಲ್ಸ್ ದೂರ ಆಗುತ್ತೆ ಅಂತ ಪಕ್ಕ ಆಯ್ತು ನಿಮಗೆ ಅದಕ್ಕೆ ಬೇಕಾಗಿ ನೀವು ಪ್ರಾಮಾಣಿಕ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ನೋಡಿ ಏನಾಗುತ್ತೆ ಕೆಲವೊಮ್ಮೆ ನೋಡಿ ಯಾರಿಗೆ ಹಣಕಾಸು ನಿಲ್ಲುವುದಿಲ್ಲ ಯಾರಿಗೆಲ್ಲ ವಿಪರೀತ ಸಿಟ್ಟು ಇರುತ್ತಲ್ವ ಸಿಟ್ಟು ವಿಪರೀತ ಸಿಟ್ಟು ಬರುತ್ತೆ ಪ್ರತಿಯೊಂದು ಹಂತದಲ್ಲಿ ಸಿಟ್ಟು ಬರುತ್ತೆ ಬೇರೆಯವರ ಏಳಿಗೆಯನ್ನು ನೋಡಿ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಹೊಟ್ಟೆಗಿಚ್ಚು ಬಂದುಬಿಡ್ತು ಅಲ್ವಾ ಉರಿಲಿಕ್ಕೆ ಸ್ಟಾರ್ಟ್ ಆಯಿತು ಅವರ ಒಂದು ಏಳಿಗೆಯನ್ನು ನೋಡಿ ಆನಂತರ ಯಾಕೋ ಗೊತ್ತಿಲ್ಲ ಬೇರೆಯವರಿಗೆ ಶಾಪ ಹಾಕುವಂಥದ್ದು ಅಲ್ವಾ ಬೇರೆಯವರಲ್ಲಿ ತಪ್ಪನ್ನು ಹುಡುಕುವಂಥದ್ದು ಇವರ ಕೈಯಲ್ಲಿ ಹಣಕಾಸು ನಿಲ್ಲೋದಿಲ್ಲ ಇದು ಪರಿಸ್ಥಿತಿ ಇವ್ರ ಕೈಯಲ್ಲಿ ಹಣಕಾಸು ನಿಲ್ಲೋದು ಸ್ವಲ್ಪ ಕಷ್ಟ ಆಗೋ ಅಥವಾ ಆ ಹಣಕಾಸು ಏನು ಬರುತ್ತೆ ಅದರಲ್ಲಿ ತುಂಬ ಬರ್ಕತ್ಬಾರದು ಕೂಡ ಹೋಗ್ಬೋದು ಅವ್ರಿಗೆ ಅದು ಅವ್ರಿಗೆ ಸುಖವನ್ನು ಕೊಡದೆ ಹೋಗ್ಬೋದು ಬಟ್ ಯಾರಲ್ಲಿ ತುಂಬಾ ಪೇಷನ್ಸ್ ಇದೆ ತುಂಬಾ ಶಾಂತ ರೀತಿಯಲ್ಲಿ ಇರ್ತಾರೆ ಪೇಷನ್ಸ್ ಅನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿ ಡೆಡಿಕೇಶನ್ ಅಲ್ಲಿ ಡೆಡಿ ಡೆಡಿಕೇಶನ್ ಮಾಡಿಕೊಂಡು ಕೆಲಸ ಮಾಡ್ತಾರೆ ಅಂದು ಆ ಕೆಲಸದಲ್ಲಿ ಡೆಡಿಕೇಶನ್ ಇರುತ್ತೆ ನಾನು ಇಂಥದ್ದನ್ನೇ ಮಾಡಬೇಕು ಹೀಗೇನೆ ಮಾಡಬೇಕು ಎಲ್ರಿಗೂ ಒಳ್ಳೆ ಈ ಡೆಡಿಕೇಶನ್ ಇಟ್ಟುಕೊಂಡು ಕೆಲಸ ಮಾಡ್ತಾರೆ ಅಂಥವರಿಗೆಲ್ಲ ಹಣಕಾಸಿನ ಸಮಸ್ಯೆಗಳು ಅಷ್ಟು ಸುಲಭದಂತೂ ಖಂಡಿತ ಬರೋದಿಲ್ಲ ಒಂದು ವೇಳೆ ಬಂದರೂ ಕೂಡ ಅದಕ್ಕೆ ಈಗ ಇ ಎಮ್ ಐ ಕಟ್ಟಬೇಕು ಅಥವಾ ಆಟೋಮೆಟಿಕ್ಲಿ ಹಣಕಾಸಂತೂ ಬಂದೇ ಬರ್ತಾರೆ ಸೊ ಯಾರೆಲ್ಲ ಈರ್ಷ್ಯ ಪಡ್ತಾರೆ ತುಂಬಾ ಯಾರಿಗೆಲ್ಲ ಮಾತು ಮಾತಿಗೂ ಕೋಪ ಬರುತ್ತೆ ಮತ್ತು ಸಿಟ್ಟಿನ ಉಗ್ರ ರೂಪಿಗಳಾಗಿರ್ತಾರೆ ಪ್ರತಿ ಹಂತದಲ್ಲೂ ಕೂಡ ಅಲ್ವಾ ದಾದಾಗಿರಿ ಮಾಡ್ತಾರೆ ದಾದಾಗಿರಿ ಮಾಡಿದಾಗ ಕೂಡ ಹಣಕಾಸು ಬರ್ಬೋದು ಅವ್ರು ಬರ್ಕದಂತೂ ಕೊಡಲ್ಲ ಇದಂತೂ ಪಕ್ಕ ಅದರಲ್ಲಿ ನಿಮಗೆ ಒಳ್ಳೆಯದಂತೂ ಆಗಲ್ಲ ನಿಮ್ಮ ಫ್ಯಾಮಿಲಿ ನಾಶ ಆಗುವಂಥದ್ದೇ ಹೊರತು ಒಳ್ಳೆ ರೀತಿಯಲ್ಲಿ ಹಣ ಅಂತೂ ಖಂಡಿತ ಅಲ್ಲದು ಯಾಕಂದರೆ ಹಣಕಾಸು ಎಲ್ಲ ಒಂದು ಕಡೆ ಅದು ಒಂಥರ ಭ್ರಷ್ಟತೆಗೆ ಒಳಗಾಗಿ ನಿಮ್ಮ ಪಾಲಿಗೆ ಪಾಲಿಗೆ ಅದು ಒಳ್ಳೆಯ ಲಕ್ಷಣ ಅಂತ ಅಲ್ಲ ಯಾವಾಗ ನೀವು ಡೆಡಿಕೇಶನ್ ಅನ್ನು ಕೆಲಸದಲ್ಲಿ ಡೆಡಿಕೇಷನ್ ಇಟ್ಟು ಕೆಲಸ ಮಾಡಿ ಅಥವಾ ಬಿಸ್ನೆಸ್ ಮಾಡಿ ಅದರ ಮುಖಾಂತರ ಹಣಕಾಸು ಬಂತು ನಿಮಗೆ ಅದರ ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ಪೇಷನ್ಸ್ ಇದೆ ತುಂಬಾ ಶಾಂತಯುಕ್ತವಾದ ಜೀವನವನ್ನು ನಡೆಸ್ತಾ ಇದ್ದೀರಿ ನಿಮಗೇನು ಅನಿಸೋದೇ ಇಲ್ಲ ಯಾರು ಏನಾದರೂ ಕೂಡ ಆವಾಗ ಏನಂತ ಹಣಕಾಸು ನಿಮ್ಮಲ್ಲಿ ಉಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ಯಥಾ ಹಣಕಾಸು ಡೆಫಿನೆಟಾಗಿ ಉಳಿಯುವುದೇ ಇಲ್ಲ ಅಂತ ಹೇಳ್ತೇನೆ ಆಗೋದಿಲ್ಲ ಯಾಕಂದರೆ ವಿಪರೀತ ಸಿಟ್ಟು ಇದ್ದವರಿಗೆ ನಾನು ಸ್ಟಡಿ ಮಾಡಿದ ಪ್ರಕಾರ ವಿಪರೀತ ಸಿಟ್ಟು ಯಾರಿಗುಂಟು ಬಾರಿ ಬಾರಿಗೆ ಸಿಟ್ಟು ಬರುತ್ತೆ ಬಾರಿ ಯಾರನ್ನು ನೋಡಿದರೆ ಸಿಟ್ಟು ಬರುತ್ತೆ ಅಥವಾ ಯಾವ ಯಾರನ್ನ ಯಾರ ಜೊತೆ ಆದರೂ ರಿವೇನ್ ತಗೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡ್ತೀರ ಅಂದಾಗ ಹಣಕಾಸು ನಿಮ್ಮ ಬಳಿ ಉಳಿಯುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಆಗುತ್ತೆ ಒಂದಲ್ಲ ಒಂದು ದಿವಸ ಟೋಟಲಿ ಲಾಸಾಗಿ ನೀವು ಸಾಲ ಸೋಲದಲ್ಲಿ ಬಿದ್ದು ಒದಾಡಬೇಕಾದಂಥ ಅನಿವಾರ್ಯತೆ ನಿಮಗೆ ಕ್ರಿಯೇಟ್ ಆಗಿದೆ ಯಾಕಂದರೆ ಯಾವಾಗ ಸಿಟ್ಟು ಅಂತ ಬರುತ್ತಲ್ಲೋ ತುಂಬಾ ಕೋಪಿಷ್ಟರಾಗಿರುತ್ತೆ ಹಾಗೇನಾಗುತ್ತೆ ಅದು ನಿಮಗೆ ನೆಗೆಟಿವ್ ಎಫೆಕ್ಟ್ ಅನ್ನು ಕೊಡುತ್ತೆ ಕುಜನ ನೆಗೆಟಿವ್ ಎಫೆಕ್ಟ್ ನಿಮ್ಮ ಜಾತಕದಲ್ಲಿ ನಿಮಗೆ ಸಾಲ ಸೋಲ ಆಗಿದೆ ಅಥವಾ ತುಂಬಾನೇ ಲೋನ್ ಆಗಿದೆ ಇ ಎಮ್ ಐ ಕಟ್ಟಬೇಕು ಅವ್ರ ಸಾಲ ಹತ್ರ ಸಾಲ ಅಥವಾ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಆ ಕುಜನ ಎನರ್ಜಿ ಡೌನ್ ಮಾಡ್ಕೊಂಡಿದೀರ ಕೇತುವಿನ ಎನರ್ಜಿಯನ್ನು ಡೌನ್ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಈ ಪರಿಸ್ಥಿತಿ ಅಲ್ಲಿ ಕ್ರಿಯೇಟ್ ಆಗಿರ್ತದೆ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಯಾರಿಗೂ ಕೂಡ ಈ ಹಣಕಾಸಿನ ತುಂಬಾ ಸಮಸ್ಯೆ ಅನುಭವಿಸ್ತು ಗಾಯತ್ರಿ ಮಂತ್ರದ ಪಠನೆಯನ್ನು ಮನೆಯಲ್ಲಿ ಜೋರಾಗಿ ಪಠನೆ ಮಾಡೋದು ಹನುಮಾನ್ ಚಾಲಿಸಿದ ಪಠನ ಮನೆಯಲ್ಲಿ ಜೋರಾಗಿ ಪಠನೆ ಮಾಡೋದು ಹಾಗೇನಾಗುತ್ತೆ ಅಗ್ನಿ ತತ್ವ ಮನೆಯಲ್ಲಿ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಗ್ನಿ ತತ್ವ ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಒಂದಷ್ಟು ಆಬ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳು ಅಥವಾ ಅದರಲ್ಲಿ ಏನು ನಿಮಗೆ ಈ ಸ್ಟೋರಿಗೂ ಕೂಡ ತುಂಬ ಸಮಸ್ಯೆನೇ ಕ್ರಿಯೇಟ್ ಆಗ್ತದೆ ಸಮಸ್ಯೆಗಳು ಖಂಡಿತವಾಗಿಯೂ ದೂರ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನಮ್ಮ ಮಕರ ಲಗ್ನ ಮಕರ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಈಗಿಂದ ಈಗಲೇ ರಿಸಲ್ಟ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಬರುವ ಒಂದು ಎರಡು ವರ್ಷ ಎರಡು ವರ್ಷಗಳ ಕಾಲ ಡೆಫಿನೆಟ್ ಆಗಿ ಶನಿ ಮಹಾರಾಜನ ನಿಮ್ಮ ಒಂದು ಕುಂಭರಾಶಿಯ ಏನುಂಟು ಶನಿ ಮಹಾರಾಜ ಎರಡನೇ ಮನೆಯ ಏನುಂಟು ಖಂಡಿತವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಗ್ರೋತನ್ನು ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಯಾಕಂದರೆ ಸ್ವತಃ ಆತ ಲಗ್ನಾಧಿಪತಿ ಲಗ್ನಾಧಿಪತಿಯೇ ಧನಸ್ಥಾನಕ್ಕೆ ಬಂದುಬಿಟ್ಟ ಅಂದಾಗ ಹಣಕಾಸಿನ ವಿಚಾರ ಬಹಳಷ್ಟು ಇನ್ಫ್ಲುಯನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರಲ್ಲೂ ಕೂಡ ಯಾರಿಗೆಲ್ಲ ಅವರ ವಯಸ್ಸು ಮೂವತ್ತ ಆರರಿಂದ ನಲ್ವತ್ತ ಒಂದರ ಒಳಗಿದೆ ತರ್ಟಿ ಸಿಕ್ಸ್ ಟು ಫೋರ್ಟಿ ಒನ್ನ ಒಳಗಡೆ ಇದೆ ಅವರಿಗಂತೂ ಬಹಳ ಫೇವರಬಲ್ ರಿಸಲ್ಟ್ ಸಿಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಜೊತೆಗೆ ಶನಿ ನಡೀತಾ ನಡೀತಾಂಟು ಶನಿ ಭುಕ್ತಿ ನಡೀತಾಂಟು ಅಂಥವರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಮೇ ವಿಶೇಷವಾಗಿ ಮಕರ ರಾಶಿ ಮಕರ ಲಗ್ನದವರಿಗೆ ಅವ್ರು ಬೇಕಾದರೆ ಪ್ರಯತ್ನ ಮಾಡಿ ನೋಡ್ಬೋದು ರೈಟ್ ಓಕೆ ಗೊತ್ತಾಯಿತು ಓಕೆ ನಂತರ ಬಂದ್ಬೇಡ ಶನಿ ಮಹಾರಾಜನ ದೃಷ್ಟಿ ಎಲ್ಲಿರ್ತದೆ ಶನಿ ಮಹಾರಾಜನ್ಗೆ ಸಂಬಂಧಪಟ್ಟಂತೆ ಶನಿ ಮಹಾರಾಜನ ದೃಷ್ಟಿ ಬಂದು ಮೂರನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾನೆ ಅಂದರೆ ಫೋರ್ತ್ ಹೌಸನ್ನು ನೋಡ್ತಾನೆ ಅಲ್ವಾ ಸೊ ಫೋರ್ತ್ ಹೌಸನ್ನು ನೋಡಿದಾಗ ಅಲ್ಲಿ ತನ್ನ ಒಂದು ನೀಚ ನೀಚ ರಾಶಿಯನ್ನು ನೋಡ್ತಾ ಇದ್ದಾನೆ ಅಥವಾ ಶನಿಯ ನೀಚರಾಶಿ ನಾಲ್ಕನೇ ಇರುವುದರಿಂದ ಖಂಡಿತವಾಗಿ ನೀಚರಾಶಿ ಹಾಗಾದರೆ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಇದರಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಅಪ್ಸಕಲ್ಸ್ ಬರುವಂಥ ತೊಂದರೆ ಬರುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ನೋಡಿ ಕೆಲವರಿಗೆಲ್ಲ ಏನಾಗುತ್ತೆ ಆ ಮನೆ ಮಾರಬೇಕು ಭೂಮಿ ಮಾರಬೇಕು ಈಗ ಮಕರ ಲಗ್ನ ಅಂತಲ್ಲ ಎಲ್ಲರಿಗೂ ಕೂಡ ಮನೆ ಮಾರಬೇಕು ಭೂಮಿ ಮಾರಬೇಕು ಭೂಮಿ ತಗೊಳ್ಬೇಕು ಒಂದು ಮಾರಿ ಮತ್ತೊಂದು ತಗೊಳ್ಬೇಕು ಇಷ್ಟವರೆ ಕೂಡ ತುಂಬ ತುಂಬಾ ಅಬ್ಸ್ಟಕಲ್ಸ್ ಆಗಿದೆ ಆಗುವುದೇ ಇಲ್ಲ ಅಂದವರಿಗೆ ಅವರಿಗೆಲ್ಲ ಬಹಳ ಬಹಳ ದ ರಿಸಲ್ಟ್ ಯಾವಾಗ ಬರುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಿಮ್ಮ ಜಾಗ ಯಾವುದೆಲ್ಲ ಮಾರಿ ಹೋಗ್ಲಿಕ್ಕೆ ಇಷ್ಟೋವರೆಗೂ ನೀವು ಕಷ್ಟಪಡ್ತಾ ಇದ್ದೀರಾ ಈಗ ಆಗುತ್ತೆ ಈ ಮೂಮೆಂಟ್ ಅಲ್ಲಿ ನಿಮ್ಮ ಜಾಗ ಮಾರಿ ಹೋಗುತ್ತೆ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಜನವರಿ ಟು ಡಿಸೆಂಬರ್ನವರೆಗೆ ಕೂಡ ಒಂದು ಯೋಗ ಕ್ರಿಯೇಟ್ ಆಗಿರ್ತದೆ ಯಾರಿಗೆಲ್ಲ ಮನೆ ಮಾಡಬೇಕು ಮನೆ ಮಾರಬೇಕು ಮಾರಿ ಜಾಗ ಜಾಗ ಬೇರೆ ತಗೊಳ್ಬೇಕು ತುಂಬಾ ಅಬ್ಸ್ಟಕಲ್ಸ್ ಮಾಡ್ತಾ ಇದ್ದಾರೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ತುಂಬಾ ಅದಕ್ಕೆ ಬೇಕಾಗಿ ಕಷ್ಟಪಡ್ತಾ ಇದ್ದಾರೆ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಎರಡು ಸಾವಿರದ ಇಪ್ಪತ್ತ್ ಮಾರಿ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾರಿಗಾದ್ರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ನೀವು ಇಷ್ಟರವರೆಗೆ ಕಾಯ್ದು ಕೂತ್ಕೊಂಡಿದ್ದವರು ಎರಡು ಸಾವಿರದ ಇಪ್ಪತ್ತ್ ಆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ರೀತಿಯ ಪ್ರಯತ್ನ ಮಾಡಿ ನಿಮ್ಮ ಮನೆ ಮಾ ಅಲ್ಲಿ ಮಾರಿ ಹೋಗಿ ಅಲ್ವಾ ಕೆಲವರಿಗೆಲ್ಲ ಇಚ್ಛೆ ಇರ್ತಲ್ಲ ಎಕರೆಗಟ್ಟಲೆ ಜಾಗ ಉಂಟು ಮಾರಿ ಹೋಗಬೇಕು ಅಲ್ವಾ ಎಲ್ರಿಗೂ ಪಾಲಾಗಬೇಕು ಆಗಬೇಕು ಮಾರಿ ಹೋಗಿ ಅದನ್ನು ಪಾಲು ಮಾಡಬೇಕು ಇಂಥದ್ದೆಲ್ಲ ಇಚ್ಛೆ ಇದ್ದಾಗ ನೀವು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಅದು ಒಂದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಬರುವ ವರ್ಷಕ್ಕೆ ಆಗುವಂಥದ್ದಲ್ವಾ ಇಲ್ಲೇನಾಗುತ್ತೆ ಶನಿ ಮಹಾರಾಜ ತನ್ನ ಒಂದು ಮೂರನೇ ದೃಷ್ಟಿಯಿಂದ ತನ್ನ ನೀಚ ರಾಶಿಯನ್ನು ನೋಡಿದ್ರೆ ಅದಕ್ಕೋಸ್ಕರ ನಿಮ್ಮ ಮನೆ ವಿಚಾರ ಈಗ ವಿಚಾರಿಸ್ಕೊಳ್ಳಿ ಮಕರ ರಾಶಿ ಮಕರ ಲಗ್ನದವರು ಮನೆ ಕಟ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಒಂದು ಮನೆ ಕಟ್ತಾ ಇದ್ದೀರಿ ಅಥವಾ ಬೇರೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಇಟ್ಕೊಳ್ಳೋಣ ಖಂಡಿತವಾಗಿ ಹೇಳ್ತೀನಿ ನಿಮಗೆ ನಿಮ್ಮ ಅಕ್ಕಪಕ್ಕದ ಸರೌಂಡಿಂಗ್ಸಲ್ಲಿರುವಂತಹ ವ್ಯಕ್ತಿಗಳು ಅಲ್ವಾ ಅಕ್ಕಪಕ್ಕದ ವ್ಯಕ್ತಿಗಳು ನಿಮಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅವರು ತುಂಬಾ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲರು ಆಪ್ಸ್ಟಕಲ್ಸ್ ಅನ್ನು ಕ್ರಿಯೇಟ್ ಮಾಡಬಲ್ಲರು ಅಥವಾ ಅಲ್ಲಿ ನಮ್ಮ ಕಾಂಪೌಂಡ್ ಬರುತ್ತೆ ನೀವು ಅದು ಮಾಡಿದ್ರಿ ಹಾಗೆ ಆಯಿತು ರಸ್ತೆ ಕೊಡಲ್ಲ ರೋಡ್ಗೆ ಜಾಗ ಇಲ್ಲ ಈ ರೀತಿಯದೆಲ್ಲ ಸಮಸ್ಯೆಗಳನ್ನು ನೀವು ಕ್ರಿಯೆ ನೀವು ಉಂಟು ಮಾಡಿಕೊಳ್ಳುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಥವಾ ಅಂಥ ಸಮಸ್ಯೆಗಳು ಉಂಟಾಗುವುದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೊದಲೇ ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಲೆಕ್ಕಾಚಾರ ಕರೆಕ್ಟಾಗಿ ಇಟ್ಕೊಂಡು ಕಂಪೌಂಡ್ಗಳನ್ನು ಹಾಕುವಾಗ ಯಾರ್ದು ಅಬ್ಜೆಕ್ಷನ್ ಬಂದರೂ ಕೂಡ ಅದನ್ನು ಪರಿಗಣಿಸಿ ಅದಕ್ಕೆ ಸಂಬಂಧ ಪರಿಹಾರಗಳನ್ನು ಮಾಡಿಕೊಂಡೇ ನೀವು ಕನ್ಸ್ಟ್ರಕ್ಷನ್ಗೆ ಆರಂಭ ಮಾಡಬೇಕು ಇಲ್ಲಾಂದರೆ ನಿಮಗೆ ಕೆಲವೊಂದು ಬಾರಿ ಏನಾಗುತ್ತೆ ಸರ್ಕಾರದಿಂದ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಪಂಚಾಯತಿಯಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಕ್ಕಪಕ್ಕದ ಸರೌಂಡಿಂಗ್ ವ್ಯಕ್ತಿಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ಯಾವಾಗ ನೀವು ಮನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಾರೆ ಮನೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮನೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಇಂತಹ ಪರಿಸ್ಥಿತಿ ಇದ್ದಾಗ ಈ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದ ಅನಿವಾರ್ಯತೆ ಬರ್ಬೋದು ಅದಕ್ಕೋಸ್ಕರ ಪ್ರಿಕಾಷನ್ ಮೊದಲೇ ತಗೊಳ್ಳಿ ಅಂತ ಹೇಳ್ತೇನೆ ಮಕರ ರಾಶಿ ಮಕರ ಲಗ್ನವ್ರು ಮನೆ ಮಾಡಬೇಕಾದ್ರೆ ಅದನ್ನು ಪರವಾಗಿಲ್ಲ ಮತ್ತೆ ಮತ್ತೆ ಎಲ್ಲ ರೀತಿಯ ಒಳ್ಳೆ ರಿಸಲ್ಟನ್ನು ಪಡೆಯಲಿಕ್ಕೆ ನಿಮ್ಮಿಂದಂದು ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಬಟ್ ಅವರು ನಿಮ್ಮನ್ನು ಕೆಳಗಾಕ್ತಾರೆ ತುಂಬಾ ಇರಿಟೇಟ್ ಮಾಡ್ತಾರೆ ನಿಮ್ಮನ್ನು ಇನ್ಸಲ್ಟ್ ಮಾಡಿ ಮಾತಾಡ್ತಾರೆ ಎಲ್ಲವೂ ಕೂಡ ಮಾಡ್ತಾರೆ ನಿಮಗೆ ಅಥವಾ ಈ ಸಂದರ್ಭದಲ್ಲಿ ಆ ಪೇಷನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆನಂತರ ಅದಕ್ಕೆ ಬೇಕಾಗದ ಕಾನೂನು ಕ್ರಮಗಳನ್ನು ನೀವು ಕೈಗೊಳ್ಬೋದು ಅಥವಾ ಅದಕ್ಕೆ ಬೇಕಾದ ಏನೆಲ್ಲ ಪ್ರೊಸೀಜರ್ ಉಂಟು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಪೇಪರ್ ವರ್ಕ್ ಅನ್ನು ಮಾಡಿಕೊಂಡು ನಿಮ್ಮ ಮುಂದುವರೆದಾಗ ಮೇ ಬಿ ನಿಮ್ಮನ್ನು ಯಾರು ಕೂಡ ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಇದು ವಿಚಾರ ಈಗ ಅರ್ಥ ಆಯ್ತು ನಿಮಗೆ ಆನಂತರ ಶನಿ ಮಹಾರಾಜ ಏನ್ ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ಸೆವೆಂತ್ ದೃಷ್ಟಿಯಿಂದ ಆತ ಎಂಟನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ ಎಂಟನೇ ಮನೆ ಎಂಟನೇ ಮನೇಲಿ ಸಿಂಹರಾಶಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಈಗ ಯಂಗ್ ಸ್ಟೇಜಲ್ಲಿ ನೀವಿದ್ದೀರಿ ಅಂದಾಗ ಕೆಲವೊಂದು ಬಾರಿ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಸ್ನೇಹಿತರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಜೊತೆಗೆ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಏಳನೇ ದೃಷ್ಟಿ ತುಂಬ ಒಳ್ಳೆಯದಲ್ಲ ಎಲ್ಲೊಂದು ಕಡೆ ಸಮಸ್ಯೆಗಳನ್ನು ಆತ ಡೆಫಿನೆಟ್ ಕ್ರಿಯೇಟ್ ಮಾಡ್ತಾನೆ ಆತ ನೇರವಾಗಿ ಸೂರ್ಯನ ರಾಶಿಯನ್ನು ನೋಡ್ತಾ ಇದ್ದಾನೆ ಸೂರ್ಯನ ರಾಶಿ ಏಳನೇ ದೃಷ್ಟಿ ಸೂರ್ಯನ ರಾಶಿ ನೋಡುವಾಗ ಆ ರಾಶಿ ಅಷ್ಟಮದಲ್ಲಿ ಇರುವುದರಿಂದ ಒಂದಷ್ಟು ಪ್ರಾಬ್ಲಮ್ ಒಂದಷ್ಟು ಅಪ್ಸ್ಟಕಲ್ಸ್ ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೀವೇನಾದರೂ ಅಂಥದ್ರಲ್ಲಿ ಇದ್ದೀರಿ ಈಗ ಅಲ್ವಾ ಪ್ರೀತಿ ಪ್ರೇಮ ಸ್ನೇಹಿತರು ಅವರ ಜೊತೆಗೆ ತುಂಬಾ ಒಡನಾಟ ಅಥವಾ ನೀವು ಬಹಳ ಜಾಗ್ರತೆ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಿಮ್ಮನ್ನು ಕೆಳಗಾಕ್ಲಿಗೆ ನೋಡುವುದಂತೂ ಪಕ್ಕ ನೀವು ಅಲ್ಲಿ ಡಸ್ಟ್ ಅದು ಪಕ್ಕಾ ಈ ವಿಚಾರಗಳಲ್ಲಿ ಬಲಿಕೆ ಸ್ಟಾರ್ಟ್ ಆಗ್ತವೆ ಇನ ಏನಾಗ್ತದೆ ಹೇಳಿ ಕೊರ್ತೇನೆ ಕರೆ ಜಸ್ಟ್ ಮಾತಾಡಿ ಬಿಡೋಣ ಹಲೋ हेलो ನಮಸ್ತೆ ಹ ನಮಸ್ತೆ ಯಾರ್ ಮಾತಾಡ್ತಿದ್ರು ಮಲ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡಿಮ್ಮ ಕಾರ್ಕಳದಿಂದ ಅಥವಾ ನಿಮ್ಮ ಆತ ಹೆಸರು ಇಲ್ಲಿಮ ಯಾರ್ ಬಗ್ಗೆ ತಿಳ್ಕೋಬೇಕು ತಾಯಿ ನನ್ನ ನನ್ನ ಬಗ್ಗೆ ಏಳು 55 ಹ್ಮ್ ಸಮಯ ಹೇಳಿಮ್ಮ 12:30 ಮಧ್ಯಾಹ್ನ ರಾತ್ರಿ 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 12:30 ಹೌದು ಹೌದು ಸರಿಮ್ಮ ನಿಮ್ಮ ನಕ್ಷತ್ರ ಹೇಳಿಮ್ಮ ಹ ಜೇಷ್ಠ ನಕ್ಷತ್ರ ವೃತ್ತಿಕ ರಾಶಿ ಆಯ್ತಮ್ಮ ಹೆಸರೇನಮ್ಮ ನಿಮ್ದು ಹಾ ಸುಮನಾಜಿ ಹಾ ಸುಮನಾ

ಮಾನಸಿಕ ನೆಮ್ಮದಿ ಎಲ್ಲ ರೀತಿಯಲ್ಲಿ ಕೂಡ ಸರಿ ಇತ್ತು ನಿಮಗೆ ಈಗ ಈಗ ನೆಮ್ಮದಿ ಹೊರಟೋಯ್ತು ಹಾಗೆ ಅದೇ ಈ ಟೈಮಲ್ಲಿ ಅದೇ ಈ ಟೈಮಲ್ಲಿ ಅಲ್ವಾ ಈ ಟೈಮಲ್ಲಿ ಹೊರಟೋಯ್ತು ಇಷ್ಟವರೆಗೆ ನಾನು ಎಲ್ಲ ನೆಮ್ಮದಿ ಇಲ್ಲಿದ್ದು ಏನು ತೊಂದರೆ ಇಲ್ಲ ನನಗೆ ಈಗ ಈಗ ನಾನು ಟಿವಿ ನೋಡಿದೆ ನನಗೆ ಮಾನಸಿಕ ನೆಮ್ಮದಿ ಹೊರಟೋಯ್ತು ಹಾಗೆ ಮತ್ತೆ ಅದರಲ್ಲಿ ವಿಶೇಷತೆ ಏನುಂಟಮ್ಮ ಅದು ಮಾನಸಿಕ ಮತ್ತೆ ವಾಪಸ್ ಬರ್ಬೋದು ಅದರಲ್ಲಿ ಯಾರಿಗಾದ್ರು ಇರ್ತದೆ ಟೆನ್ಶನ್ ಬರುತ್ತೆ ಅದರಲ್ಲಿ ವಿಶೇಷತೆ ಏನು ಇಲ್ಲ ವಿಶೇಷ ಅಲ್ಲ ಈ ಅರವತ್ತೆಂಟು ರನ್ನಿಂಗ್ ಆಗ್ತಾ ಉಂಟಮ್ಮ ಇನ್ನು ಯಾವ್ದು ಆರೋಗ್ಯ ಬೇಕು ನಿಮ್ಗೆ ಈಗ ಅರವತ್ತೆಂಟರಲ್ಲಿ ಏನಾಗುತ್ತೆ ಹೇಳಿ ಅಲ್ವಾ ಅರವತ್ತೆಂಟರಲ್ಲಿ ಏನಾಗುತ್ತಮ್ಮ ಹಲೋ ಗೊತ್ತಾಯ್ತು ಈಗ ಓಕೆ ನಾನು ನೀವು ಇಷ್ಟೇ ಮಾಡಿಮಾ ನೋಡಿ ನಿಮ್ಗೆ ಏನಾಗುತ್ತೆ ನಿಮಗೆ ಅದು ಏನೋ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಯಾಕಂದ್ರೆ ನಾನು ಹೇಳ್ತೀನಿ ನಿಮಗೆ ಮಕ್ಕಳ ವಿಚಾರಗಳನ್ನು ಇಟ್ಕೊಂಡು ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರೆ ಒಂದು ಇಂಡಿಕೇಶನ್ ಅಮ್ಮ ಅದ್ರ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರ ತೊಂದರೆಗಳನ್ನ ಅನುಭವಿಸಿಕೊಂಡು ಇಷ್ಟವರೆಗೆ ಬಂದಿರುವಂಥದ್ದು ಲೈಫಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಮೋಸಗಳನ್ನ ನೋಡಿರುವಂಥದ್ದು ವಿಪರೀತ ರೀತಿಯಲ್ಲಿ ಮೆಂಟಲ್ ಟೆನ್ಷನ್ ಮಾಡ್ಕೊಂಡಿರುವಂಥದ್ದು ತಾಯಿಯ ಸುಖದಲ್ಲಿ ವ್ಯತ್ಯಯಗಳನ್ನು ಉಂಟಾಗಿರುವಂಥದ್ದು ಜೊತೆಗೆ ತಂದೆಯ ಸುಖದಲ್ಲಿ ಕೂಡ ವ್ಯತ್ಯಯಗಳನ್ನು ನೀವು ಪಡ್ಕೊಂಡಿರುವಂಥದ್ದು ರೈಟ್ ಅಮ್ಮ ರೈಟ್ ತಾನೇ ಇದು ಪರಿಸ್ಥಿತಿ ರೈಟ್ ಇದು ಪರಿಸ್ಥಿತಿ ಅಲ್ಲಿ ಅದಕ್ಕೋಸ್ಕರ ಈಗ ಏನಾಗುತ್ತೆ ರಾಹು ದಶೆ ಸ್ಟಾರ್ಟ್ ಆಗಿದೆ ರಾಹು ದಶೆ ಸ್ಟಾರ್ಟ್ ಆದಾಗ ಡಿಸ್ಟರ್ಬೆನ್ಸ್ ಯಾವುದಕ್ಕೆ ಮಾಡ್ತಾನೆ ಮಕ್ಕಳ ವಿಚಾರದಲ್ಲಿ ಬಹಳ ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡ್ತಾನೆ ರಾಹು ಅಂತ ಇಂಡಿಕೇಶನ್ ಉಂಟು ಅದ್ರ ಜೊತೆಗೆ ಭೂಮಿ ವಿಚಾರಗಳು ಮನೆ ವಿಚಾರಗಳು ಅಥವಾ ನಿಮ್ಮ ಗಂಡ ಇದ್ರೆ ಗಂಡನ ಪ್ರೊಫೆಷನ್ ನ ವಿಚಾರಗಳು ಏನೋ ಅದು ಈ ಮೂಮೆಂಟ್ ಅಲ್ಲಿ ಇದು ಸಮಸ್ಯೆ ಅರ್ಥ ಆಯ್ತಮ್ಮ ಹಾಂ ಅದಕ್ಕೆ ಟೆನ್ಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಟೆನ್ಷನ್ ಉಂಟಾ ಸುಮ್ಮನೆ ಹೇಳುವುದಲ್ಲ ಟೆನ್ಷನ್ ಬರ್ತಾ ಉಂಟು ಟೆನ್ ಅದು ಮಾಮೂಲಿ ಟೆನ್ಷನ್ ಬರ್ತದೆ ಬಟ್ ಅದು ಕಾರಣ ಏನು ಉಂಟು ಕಾರಣ ಇದು ಇರುವ ಅಂತ ನಾನು ಹೇಳುವ ಕಾರಣ ಅರ್ಥ ಆಯ್ತು ಈಗ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ನೋಡಿಮ್ಮ ನಿಮಗೆ ಹೊಟ್ಟೆ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ತೀರಾಜ್ತಿಂಟು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ಮಕ್ಕಳ ಜೊತೆಗೆ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದರ ಜೊತೆಗೆ ಒಂದು ಸಣ್ಣ ಪರಿಹಾರ ಹಿಡ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಕಪ್ಪು ಉದ್ದಿದೆಯಲ್ಲಮ್ಮ ಕಪ್ಪು ಉದ್ದು ಆ ಕಪ್ಪು ಉದ್ದಿಂದ ಪ್ರತಿದಿನ ನಿವಾರಿಸ್ತೇಗಿರಿಮ್ಮ ರೈಟಾ ಆ ಕಪ್ಪುದಿಂದ ಪ್ರತಿದಿನ ವಾಳಿಸೋದು ಅದನ್ನ ಹೊರಗೆ ಹಾಕಿಮ್ಮ ಎಲ್ಲಾದ್ರೂ ಬಿಸಾಡಿ ಎಲ್ಲಾದ್ರೂ ಆ ಪಕ್ಷಿಗಳಿಗೆ ಹಾಕಿ ದನಕ್ಕೆ ತಿನ್ನಿಸಿ ಪರವಾಗಿಲ್ಲ ಓಕೆನಾ ಅದು ಇದನ್ನ ಮಾಡ್ಬೇಕು ಆನಂದ್ರೂ ಸೋಮವಾರ ಸೋಮವಾರ ದಿವಸ ಸ್ವಲ್ಪ ಬಿಳಿ ಅಕ್ಕಿಯನ್ನ ಬೆಳ್ತಿಗೆ ಅಕ್ಕಿಯನ್ನ ನಿಮ್ಮ ಕೈಯಿಂದ ಈಶ್ವರನ ಟೆಂಪಲ್ಗೆ ದಾನ ಮಾಡ್ಬೇಕಮ್ಮ ರೈಟಾ ಓಕೆನಾ ರಾಹು ದಶೆ ಜಸ್ಟ್ ಸ್ಟಾರ್ಟ್ ಆಗಿದೆ ಅಮ್ಮ ಈಗಷ್ಟೇ ಸ್ಟಾರ್ಟ್ ಆಗಿದೆ ಈಗಷ್ಟೇ ಮೆಂಟಲ್ ಟೆನ್ಷನ್ ಮದ್ದಿದೆ ರಾಹು ದೇಶ ಮುಂದೆ ಹೋಗ್ತಾ ಹೋಗ್ತಾ ಮೆಂಟಲ್ ಟೆನ್ಷನ್ ಜಾಸ್ತಿ ಆಗುತ್ತೆ ಅವಾಗೆಲ್ಲ ಈ ರೆಮಿಡೀಸನ್ನ ರಿಪೀಟ್ 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 ಮಾಡ್ಕೊಳ್ತಾ ಹೋಗ್ಬೇಕಮ್ಮ ಆಗ ಶಾಂತಿ ನೆಲೆಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತೀರಮ್ಮ ಒಳ್ಳೆದಾಗ್ಲಿ ತಾಯಿ ಓಕೆನಾ ಓಕೆ ಒಳ್ಳೆದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೇನೆ ಗೊತ್ತಿರೋದಿಲ್ಲ ನೀವ್ಯಾಕೆ ಟೆನ್ಷನ್ ಅನುಭವಿಸ್ತೀರ ಇದು ಪರಿಸ್ಥಿತಿ ರೈಟಾ ಓಕೆ ಸುಮ್ಮನೆ ಏನಾದ್ರು ಬರುತ್ತಾ ಇಲ್ಲ ತಾನೇ ಅಲ್ವಾ ನಿಮ್ಗೆ ಇರಲಿ ಅಥವಾ ನಿಮಗೆ ಗೊತ್ತಾಗಬೇಕು ಈಗ ಅಲ್ವಾ ತೋ ಶನಿ ಮಹಾರಾಜ ಏಳನೇ ದೃಷ್ಟಿಯಿಂದ ಏನು ಮಾಡ್ತಾನೆ ಪಂಚಮ ಅಂದರೆ ನಿಮ್ಮ ಸಿಂಹರಾಶಿಯನ್ನು ನೋಡ್ತಾ ಇದ್ದೀನಿ ಅಷ್ಟಮದಲ್ಲಿ ಓಕೆ ಅದಕ್ಕೆ ಪ್ರೀತಿ ಪ್ರೇಮ ಸ್ನೇಹಿತರು ಇದೆಲ್ಲ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ತುಂಬ ಸುಲಭ ಅಲ್ಲ ಆಗಿರಬೇಕು ಆನಂತರ ಎಜುಕೇಷನ್ ಮಾಡ್ತಾ ಇರೋರು ಎಜುಕೇಷನಲ್ಲಿ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಬೇಕಾದ ಉಂಟು ಪ್ರೀತಿ ಪ್ರೇಮ ಅಂತೂ ಖಂಡಿತವಾಗಿ ತೊಂದರೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅಲ್ಲಿ ತುಂಬನೇ ಇನ್ಸಲ್ಟನ್ನು ಮಾಡಿಸ್ತಾನೆ ತುಂಬಾ ನಿಮ್ಮನ್ನು ಕೆಳಗೆ ಹಾಕುವಂತೆ ಮಾಡ್ತಾನೆ ಅದು ನಿಮ್ಮ ಪಾರ್ಟ್ನರ್ ಯಾರು ಅವರ ಮುಖಾಂತರ ಸಮಸ್ಯೆಯನ್ನು ಆತ ಕ್ರಿಯೇಟ್ ಮಾಡಬಲ್ಲ ಆನಂತರ ಆತ ಏನು ಮಾಡ್ತಾನೆ ಶನಿ ಮಹಾರಾಜ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಆತ ಲಾಭಸ್ಥಾನವನ್ನು ನೋಡ್ತಾ ಇದ್ದಾನೆ ಹಾಗಾದರೆ ಹತ್ತನೇ ದೃಷ್ಟಿಯಿಂದ ಲಾಭಸ್ಥಾನವನ್ನು ವೀಕ್ಷಣೆ ಮಾಡುವಾಗ ಲಾಭಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಲ್ವಾ ಲಾಭ ಎಲ್ಲ ಒಂದು ಕಡೆ ಲಾಭ ಬರಬೇಕು ನಿಮಗೆ ಲಾಭಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ನೀವು ಎದುರಿಸ್ತೀರಾ ಅಂತ ಇಂಡಿಕೇಶನ್ ಇದೆ ಲಾಭಕ್ಕೆ ಸಂಬಂಧ ಸಮಸ್ಯೆಗಳು ಬರ್ತವೆ ಲಾಭದ ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ತುಂಬಾ ಸಮಸ್ಯೆ ಅಂದರೆ ಲಾಭ ಬರಬೇಕು ಡಿಲೇ ಆಗುತ್ತೆ ನಿಮಗೆ ಅಲ್ವಾ ಯಾರೋ ಕೊಡ್ತಾರೆ ಅಥವಾ ಕೊಡಲ್ಲ ಅಥವಾ ಅರ್ಧ ಕೊಟ್ಟರು ಅರ್ಧ ಕೊಡ್ತಾ ಇಲ್ಲ ನಿಮ್ಮ ಲಾಭ ಅಥವಾ ಸ್ಯಾಲ್ರಿ ಬರುವ ವಿಚಾರದಲ್ಲಿ ಕೂಡ ಕೆಲವೊಂದು ಬಾರಿ ಅಪ್ಸ್ಟಕಲ್ಸ್ ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು ಇಲ್ಲೇನಾಗುತ್ತೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಶನಿವಾರ ಜನ ಹತ್ತನೇ ದೃಶ್ಯ ತುಂಬ ಸುಲಭ ಅಲ್ಲ ಅಲ್ಲಿ ಅಲ್ಲಿ ಏನಾಗುತ್ತೆ ನಿಮ್ಮ ಈಗ ನಿಮಗೆ ಸ್ಯಾಲ್ರಿ ಬರ್ತಾ ಉಂಟು ಸ್ಯಾಲ್ರಿಲಿ ಕಟ್ ಆಗ್ಬೋದು ಅಲ್ವ ಕಟ್ ಕಟ್ಟಾಗಿ ಬರ್ಬೋದು ಅಥವಾ ನಿಮ್ಮ ಲಾಭ ಬರಲಿ ಲಾಭ ಕಟ್ಟಾಗಿ ಬರ್ಬೋದು ಡಿಸ್ಕನೆಕ್ಟ್ ಆಗಿ ಬರ್ಬೋದು ಅರ್ಧ ಅರ್ಧನೇ ಬರ್ಬೋದು ಸ್ವಲ್ಪ ಸ್ವಲ್ಪ ಬರ್ಬೋದು ಅಥವಾ ಸ್ವಲ್ಪ ಬರ್ಬೋದು ಸ್ವಲ್ಪ ಬಾರದೆ ಕೂಡ ಹೋಗ್ಬೋದು ಈ ಪರಿಸ್ಥಿತಿ ಅಂತಲ್ಲಿ ಇದ್ದೇ ಇರುತ್ತೆ ಅದಕ್ಕೆ ನೀವು ಏನು ಮಾಡುವ ಅಂತೂ ಖಂಡಿತ ಇಲ್ಲ ಅದು ಆಗುತ್ತೆ ಅದೇ ರೀತಿ ಮುಂದೆ ಒಂದಿನ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆ ಒಂದು ಲಾಭ ಪೂರ್ತಿಯಾಗಿ ಬರುವಂಥ ಯೋಗ ಭಾಗ್ಯವನ್ನು ಶನಿ ಮಹಾರಾಜ ಕ್ರಿಯೇಟ್ ಅಂತೂ ಮಾಡಿದೆ ಯಾಕಂದರೆ ಶನಿ ಮಹಾರಾಜ ಯಾರು ನಿಮಗೆ ಶನಿ ಮಹಾರಾಜ ವಿಶೇಷ ರೀತಿಯಲ್ಲಿ ಆತ ಬಂದು ನಿಮ್ಮ ಲಗ್ನಾಧಿಪತಿ ಆತ ಬಂದು ದ್ವಿತೀಯಾಧಿಪತಿ ಅದರಿಂದಾಗಿ ತುಂಬ ಸಮಸ್ಯೆ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಬಟ್ ದೃಷ್ಟಿ ಆತನದ್ದು ಒಳ್ಳೆಯ ಲಕ್ಷಣ ಅಲ್ಲ ದೃಷ್ಟಿ ಎಲ್ಲಿಟ್ಟಿರ್ತಾನೆ ಅಲ್ಲಿಂದ ಸಮಸ್ಯೆಗಳು ಕೂಡ ಬರ್ತವೆ ಹಾಗಾದರೆ ಸ್ಯಾಲ್ರಿಯಲ್ಲಿ ಕಟೋತಿ ಆಗುವಂಥದ್ದು ಸ್ಯಾಲ್ರಿ ಕಡಿಮೆ ಬರುವಂಥದ್ದು ಲಾಭದಲ್ಲಿ ಕಡಿಮೆ ಬರುವಂಥ ಪರಿಸ್ಥಿತಿಯನ್ನು ನೀವು ಅನಿವಾರ್ಯ ನಿವಾರಿತು ಈಗ ಈಗ ಇಲ್ಲಿ ಇನ್ನೊಂದು ವಿಚಾರ ಉಂಟು ಏನಂದರೆ ನಿಮಗೆ ಈಗ ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆ ಆಯಿತು ರೈಟ್ ಆ ಸ್ಯಾಲ್ರಿ ವಿಚಾರ ಓಕೆ ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆ ಆಯಿತು ಅಂದಾಗ ಓಕೆ ಸ್ಯಾಲ್ರಿ ವಿಚಾರ ಅರ್ಥ ಏನಂದರೆ ನೀವು ಬೇರೆಯವರ ಸ್ಯಾಲ್ರಿಯನ್ನು ನೋಡಿಕೊಂಡು ನೀವು ಸ್ವಲ್ಪ ಅಸೂಯೆಗೊಳಪಟ್ಟಿದ್ದಾರೆ ಅವರಿಗೆಲ್ಲ ಎಷ್ಟು ಸ್ಯಾಲ್ರಿ ಉಂಟಪ್ಪ ನಾನು ನನಗೆ ಏನೂ ಇಲ್ಲ ನಾನು ಇಷ್ಟು ಕೆಲಸ ಮಾಡ್ತೇನೆ ಇಷ್ಟು ಇದು ಮಾಡಿ ನನಗೆ ಬರ್ತಾ ಇಲ್ಲ ಈ ಪರಿಸ್ಥಿತಿಯನ್ನು ನೀವು ಯಾವಾಗ ಕ್ರಿಯೇಟ್ ಮಾಡ್ಕೊಳ್ತೀರಾ ಅಥವಾ ಯಾರಿಗದು ವ್ಯಾಪಾರ ಬರೋ ಅವ್ರಿಗೆ ಎಷ್ಟು ವ್ಯಾಪಾರ ಉಂಟಪ್ಪ ಎಷ್ಟು ಲಾಭ ಆಗ್ತವ್ ನಾನೆಲ್ಲ ಮಾಡಿ ನನಗೆ ಬರ್ತಾ ಇಲ್ಲ ಈ ಪರಿಸ್ಥಿತಿ ರೈಟಾ ತೊ ಯಾವಾಗ ನೀವು ಬೇರೆಯವರನ್ನು ಬೇರೆಯವ್ರ ಜೊತೆಗೆ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ತೀರಾ ಆ ಮೂಮೆಂಟಲ್ಲಿ ನಿಮಗೆ ಬರ್ತಕ್ಕಂಥ ಲಾಭದಲ್ಲಿ ಕಟಪ್ ಆಗುತ್ತೆ ಅಥವಾ ನಿಮ್ಮ ಸ್ಯಾಲ್ರಿಯಲ್ಲಿ ಕಟಪ್ ಆಗುತ್ತೆ ನೀವೇನು ಮಾಡಬೇಕು ನನ್ನ ಪಾಲಿಗೆ ಬಂದದ್ದು ಪಂಚಾಮೃತ ಅವ್ರು ಏನು ಬೇಕಾದರೂ ಮಾಡಲಿ ನನಗೆ ಬೇಕಾಗಿಲ್ಲ ರೈಟ್ ನನ್ನ ನನಗೆ ಬಂದದ್ದು ಪಂಚಾಮ ನನ್ನ ಪಾಲಿಗೆ ಬಂದದ್ದು ನನಗೆ ಪಂಚಾಮೃತ ಅಷ್ಟೇ ಹೊರದು ಬೇರೇನಿಲ್ಲ ಸೊ ಇದನ್ನು ನೀವು ಯಾವಾಗ ಫಾಲೋ ಅವಾಗ ಏನಾಗುತ್ತೆ ನಿಮಗೆ ಲಾಭದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆಗೆ ಶುರು ಆಗ್ತವೆ ಭಾಳ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಪರಿಹಾರ ಎಲ್ಲ ಬೇಕಾಗಿಲ್ಲ ಅಂತ ಹೇಳ್ದೇನೆ ಪರಿಹಾರ ಎಲ್ಲ ಮಾಡಿಕೊಳ್ಳೋದು ಏನಂದರೆ ವಿಷಯ ಪೇಷನ್ಸನ್ನು ಇಟ್ಕೊಳ್ಳೋದು ಒಂದಷ್ಟು ಅಲ್ಲೋ ಸಿಟ್ಟಿನ ಸ್ವಭಾವ ಅದು ಇದು ಎಲ್ಲ ನೀವು ಡ್ರಾಪ್ ಮಾಡಬೇಕಾದೀತು ರೈಟಾ ಆನಂತರ ನಿಮ್ಮ ಜಾತದಲ್ಲಿ ಮೇಜರಾಗಿ ಏನು ಕೆಲಸ ಮಾಡುತ್ತೆ ಶನಿ ಮಹಾರಾಜ ಎಲ್ಲಿದ್ದಾನೆ ರೈಟ್ ಈಗ ಮಕರ ರಾಶಿ ಮಕರ ಲಗ್ನದವರಿಗೆ ಶನಿ ಮಹಾರಾಜ ಎಲ್ಲಿದ್ದಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಸೆವೆಂತ್ ಇದ್ದಾನೆ ಅಂತ ಇಟ್ಕೊಳ್ಳೋಣ ನ್ಯಾಟ್ರಲ್ ಚಾರ್ಟಲ್ಲಿ ಅಂದರೆ ನಿಮ್ಮ ಲಗ್ನ ಚಾರ್ಟಲ್ಲಿ ಶನಿ ಮಹಾರಾಜ ಸೆವೆಂತ್ ಇದ್ದಾನೆ ಅಂತ ಇಟ್ಕೊಳ್ಳೋದು ಈಗ ಏನಾಗುತ್ತೆ ಗೊತ್ತಾ ಸೆವೆಂತ್ ಇದ್ದಾಗ ಏನಾಗುತ್ತೆ ಶನಿ ಮಹಾರಾಜ ಗೋಚಾರದ ಶನಿ ಮಹಾರಾಜ ಸೆವೆಂತ್ ಹೌಸಲ್ಲಿರುವಂಥ ಶನಿ ಮಹಾರಾಜನಿಗೆ ಎಂಟನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಈಗ ನಿಮಗೆ ಮದುವೆ ಜೀವನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಹಣಕಾಸಿನ ವಿಚಾರವನ್ನು ಇಟ್ಕೊಂಡು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಹಾಗಾದರೆ ಮದುವೆ ವಿಚಾರ ಡಿಸ್ಟರ್ಬೆನ್ಸ್ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೊಂದು ಇಂಡಿಕೇಶನ್ ಅಷ್ಟೇ ಆಗುತ್ತೆ ಅಂತ ನಾನಂತೂ ಹೇಳಲ್ಲ ಈಗ ನಿಮ್ಮ ಜಾತಕದಲ್ಲಿ ಏಳನೇ ಮನೆಗೆ ಗುರುವಿನ ದೃಷ್ಟಿ ಶನಿಯ ಮೇಲೆ ಗುರುವಿನ ದೃಷ್ಟಿ ಅಥವಾ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಎಲ್ಲ ಬಿದ್ದಾಗ ಇದರಲ್ಲ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನೀವು ರಿಲೀಫ್ ಅಂತೂ ಆಗ್ಬೋದು ಇಲ್ಲ ಅಂತೇನಿಲ್ಲ ಬಟ್ ನಾನೊಂದು ವಿಷಯ ಹೇಳಿರುವಂಥದ್ದು ಯಾಕಂದ್ರೆ ಸೆವೆಂತ್ ಹೌಸ್ ಅಲ್ಲಿ ಆಲ್ರೆಡಿ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಇದ್ದಾನೆ ಬಟ್ ಅದೇ ಶನಿ ಮಹಾರಾಜನಿಗೆ ಎಂಟನೇ ಮನೆಯಲ್ಲಿ ಗೋಚರದ ಶನಿ ಹೋಗ್ತಾ ಇದ್ದಾನೆ ಹಾಗೇನಾಯಿತು ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗಿ ಮತಭೇದಗಳು ಉಂಟಾಗಿ ಮಾತಿನ ಮುಖಾಂತರಗಳು ಮತಭೇದಗಳು ಉಂಟಾಗಿ ಮದುವೆ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಏನಾಗುತ್ತೆ ಆ ಶನಿ ಮಹಾರಾಜ ಒಂದು ವೇಳೆ ಮಕರ ರಾಶಿ ಮಕರ ಲಗ್ನದವ್ರಿಗೆ ಭಾಗ್ಯದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ ಓಕೆ ಭಾಗ್ಯದಲ್ಲಿ ಶನಿ ಮಹಾರಾಜ ಆಲ್ರೆಡಿ ಇದ್ದಾನೆ ಈಗ ನಿಮ್ಮ ನಟಲ್ ಚಾರ್ಟಲ್ಲಿ ತೋ ಶನಿ ಮಹಾರಾಜನಿಗೆ ಆರನೇ ಮನೆಯಲ್ಲಿ ಶನಿ ಹೋಗ್ತಾ ಇದ್ದಾನೆ ಈಗ ಗೋಚಾರದಲ್ಲಿ ಈಗ ಏನಾಗುತ್ತೆ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರಲ್ಲೂ ಕೂಡ ಆ ಮೇಜರದ ಸಮಸ್ಯೆ ಕ್ರಿಯೇಟ್ ಕೆಲವೊಮ್ಮೆ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಆಗದಂಥ ವಿಚಾರಗಳು ನಿರ್ಮಾಣ ಆಗ್ಬೋದು ಇದು ಪರಿಸ್ಥಿತಿ ರೈಟಾ ಓಕೆನಾ ಅದೇ ರೀತಿ ಅನ್ಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಮಕರ ರಾಶಿ ಮಕರ ಮಕರಲಗ್ನದವ್ರ ಜಾತಕದಲ್ಲಿ ಶನಿ ಮಹಾರಾಜ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಫೋರ್ತ್ ಹೌಸಲ್ಲಿ ಶನಿ ಮಹಾರಾಜ ಇದ್ದಾನೆ ಆ ಫೋರ್ತ್ ಹೌಸ್ ಶನಿ ಮಹಾರಾಜ ಇದ್ದರೆ ಈಗ ಗೋಚರದ ಶನಿ ಮಹಾರಾಜ ಅದಕ್ಕೆ ಲಾಭ ಸ್ಥಾನದಲ್ಲಿ ಬಂದಿರ್ತಾನೆ ಹಾಗಾದರೆ ಖಂಡಿತ ಫೇವರೇಬಲ್ ಆಗುತ್ತೆ ಭೂಮಿ ವಿಚಾರ ಮನೆ ವಿಚಾರದಲ್ಲಿ ಲಾಭಗಳು ಉಂಟಾಗ್ಬೋದು ಅದರಲ್ಲಿ ಒಳ್ಳೆಯದಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದೇ ಅಂಟ್ಸ್ಕೊಳ್ಳಿ ಶನಿ ಮಹಾರಾಜ ಮೂರನೇ ಮನೆಯಲ್ಲಿದ್ದಾನೆ ಮೇಷ ಮಕರ ರಾಶಿ ಮಕರ ಮೂರನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಆ ಶನಿ ಮಹಾರಾಜ ಹೋಗ್ತಾ ಇರಬೇಕಾದ್ರೆ ಗೋಚರದ ಶನಿ ಮಹಾರಾಜ ಆ ಶನಿಗೆ ಹನ್ನೆರಡನೇ ಮನೆಯಲ್ಲಿ ಹೋಗ್ತಾ ಇರ್ತಾನೆ ಹಾಗಾದರೆ ಖಂಡಿತವಾಗಿ ನಿಮಗೆ ನಿಮ್ಮ ಸರೌಂಡಿಂಗಲ್ಲಿ ಅನಂತರ ನೀವು ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಡ ಹುಟ್ಟಿದವರಿಗೆ ಮತ್ತು ನಿಮ್ಮ ಸರೌಂಡಿಂಗಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ವಿಶೇಷ ರೀತಿಯಲ್ಲಿ ಅಲ್ವಾ ಅಂದರೆ ನಿಮಗೆ ಕೂಡ ಆರೋಗ್ಯದ ಸಮಸ್ಯೆಗಳು ಕಾಡುವ ಸಾಧ್ಯತೆ ತೀರಾ ಜಾಸ್ತಿ ಅದಕ್ಕೋಸ್ಕರ ನಾಟಲ್ ಚಾಟನ್ನು ಇಟ್ಟುಕೊಂಡೇ ನೀವು ಪ್ರೆಡಿಕ್ಟ್ ಮಾಡಬೇಕಾದ ಅನಿವಾರ್ಯ ಈಗ ನಾನು ಹೇಳಿದ್ದು ಗೋಚಾರದ ಶನಿ ಓಕೆ ಹಾಗಾದರೆ ಮಕರ ರಾಶಿ ಲಗ್ನದವರಿಗೆ ಶನಿ ಮಹಾರಾಜ ಏನಪ್ಪ ಮಾಡ್ತಾನೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯಿತು ಆದಷ್ಟು ಪೇಷನ್ಸನ್ನು ಇಟ್ಕೊಳ್ಳಿ ಮನೆಯಲ್ಲಿ ಗಾಯತ್ರಿ ಮಂತ್ರ ಜಪ ಮತ್ತು ಹನುಮಾನ್ ಚಾಲಿಸಿದ ಪಠನೆಯನ್ನು ಬಹಳ ಜೋರಾಗಿ ಪಠನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಶನಿ ಮಹಾರಾಜಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಬ್ಸ್ಟಕಲ್ಸ್ ಏನು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಮನೆಯಲ್ಲಿ ಅಗ್ನಿತತ್ವ ಎರಡು ಬ್ಯಾಲೆನ್ಸ್ ಆಗುತ್ತೆ ಆ ಮೂಮೆಂಟಲ್ಲಿ ಹಣಕಾಸಿನ ವಿಚಾರದಲ್ಲಿ ಇರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆನಂತರ ಆ ಪೇಷನ್ಸನ್ನು ನೀವು ಪಡ್ಕೊಳ್ತೀರ ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ಟೆಬಿಲಿಟಿ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರ ಓಕೆ ಗೊತ್ತಾಯಿತು ಓಕೆ ನೆಕ್ಸ್ಟ್ ಬಂದ ಮೇಡಮ್ ನಾವು ಕುಂಭರಾಶಿ ಕುಂಭಲಗ್ನ ಆನಂತರ ಮೀನರಾಶಿ ಮೀನಲಗ್ನ ಬಾಕಿ ಉಳಿದು ಬಿಟ್ಟಿದೆ ಅದರ ಬಗ್ಗೆ ಇವತ್ತು ಮಾತಾಡಲ್ಲ ನಾನು ಇವತ್ತು ಹೇಳ್ತೇನೆ ನಿಮಗೆ ಮದುವೆ ವಿಚಾರದಲ್ಲಿ ಮಾತಾಡಿದೆ ರೈಟ್ ಓಕೆ ನಾನು ಮೊನ್ನೆ ಹೇಳಿದೆ ಮೇಲ್ ಜಾತಕ ಇದ್ದಾಗ ರೈಟ್ ಮೇಲ್ ಜಾತಕ ಮೇಲ್ ಜಾತಕ ಹೇಗಪ್ಪ ಕೆಲಸ ಮಾಡಿದೆ ಮದುವೆಗೆ ಸಂಬಂಧಪಟ್ಟಂತೆ ಅಂತ ಹೇಳಿದೆ ನಿಮಗೆ ಮದುವೆಗೆ ಸಂಬಂಧಪಟ್ಟಂತೆ ಮೇಲ್ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಯಾವತ್ತೂ ಚೆನ್ನಾಗಿರಬೇಕು ಶುಕ್ರನ ಪೊಸಿಷನ್ ಚೆನ್ನಾಗಿದ್ದರೆ ಅವರ ಮದುವೆ ಜೀವನ ಅಂತ ಏನು ಅದು ಸುಸೂತ್ರವಾಗಿ ಮುಂದುವರಿಯುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ಎಣಿಸ್ಕೊಳ್ಳಿ ಈಗ ಈಗ ಎಣಿಸ್ಕೊಳ್ಳಿ ಆ ಫೀಮೇಲ್ ಜಾತಕ ನೋಡಿ ಫೀಮೇಲ್ ಜಾತಕದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಶುಕ್ರನ ಪೊಸಿಷನ್ ಚೆನ್ನಾಗಿ ಇರಲೇಬೇಕು ಆಯಿತಾ ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲಂದರೆ ಮದುವೆ ಜೀವನ ಯಾರಿಗೂ ಕೂಡ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಶುಕ್ರ ಆರನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ ಲಗ್ನಕ್ಕೆ ಆರನೇ ಮನೆಯಲ್ಲಿದ್ದಾನೆ ಅಥವಾ ಲಗ್ನಕ್ಕೆ ಎಂಟನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊ ಈಗ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಷ್ಟು ಸುಲಭದಲ್ಲಿ ಮದುವೆ ಯುವನ ನಿಮ್ಮನ್ನು ಅದು ಮುಂದುವರ್ಸಲಿಕ್ಕೆ ಬಿಡುವುದಿಲ್ಲ ಅಥವಾ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಥವಾ ಲಕ್ಸುರಿ ಬರಲ್ಲ ಅಥವಾ ಅದೇನು ಆನಂದ ಅನುಭವಿಸಬೇಕು ಅದು ನಿಮಗೆ ಸಿಗದೇ ಹೋಗುವಂಥ ಸಾಧ್ಯತೆ ತೀರಾ ತೀರ ಜಾಸ್ತಿ ಅಂತ ಹೇಳಿದೆ ಓಕೆ ಇದು ಇದು ಫೀಮೇಲ್ ಜಾತಕದಲ್ಲಿ ಕೂಡ ವಿಶೇಷವಾಗಿರುವಂಥ ಬಟ್ ಫೀಮೇಲ್ ಜಾತಕದ ಇನ್ನೊಂದು ವಿಚಾರ ಏನುಂಟು ಅಂದರೆ ಫೀಮೇಲ್ ಜಾತಕಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಂಗಳನ ಪೊಸಿಷನನ್ನು ನೋಡಬೇಕು ಮಂಗಳ ಕುಜ ಎಲ್ಲಿದ್ದಾನೆ ಕುಜನ ಪೊಸಿಷನ್ ಏನಿದೆ ಕುಜ ಯಾಕಂದರೆ ಕುಜ ಬಂದು ಪತಿಕಾರಕ ಸ್ತ್ರೀಯರ ಜಾತಕದಲ್ಲಿ ಆ ಪತಿಕಾರಕ ಕುಜ ಹೇಗೆ ಕೆಲಸ ಮಾಡ್ತಾನೆ ರೈಟಾ ಪತಿಕಾರಕ ಕುಜ ಯಾವ ರೀತಿ ಕೆಲಸ ಮಾಡ್ತಾನೆ ಪತಿಕಾರಕ ಕುಜನಿಗೆ ಸಂಬಂಧಪಟ್ಟದ ಏನು ರಿಸಲ್ಟ್ ಇರ್ತದೆ ಇದು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅಲ್ವಾ ಹಾಗಾದರೆ ಜಾತಕದಲ್ಲಿ ಎಂಚ್ಕೊಳ್ಳಿ ಕುಜನ ಪೊಸಿಷನ್ ಒಂದು ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಬಂದುಬಿಟ್ಟ ಅಂದಾಗ ಮಹಿಳೆಯರ ಜಾತಕದಲ್ಲಿ ಸ್ತ್ರೀ ಜಾತಕದಲ್ಲಿ ಫೀಮೇಲ್ ಜಾತಕದಲ್ಲಿ ಆಗಿ ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಡಿಸ್ಟರ್ಬೆನ್ಸ್ ಅಂತ ಈಗಂತೂ ಬಂತು ಯಾಕೆ ಆರನೇ ಮನೆಯಲ್ಲಿ ಕುಜ ಎಂಟನೇ ಮನೆಯಲ್ಲಿ ಕುಜ ಹನ್ನೆರಡನೇ ಅಂದರೆ ಮದುವೆ ಜೀವನ ಕಷ್ಟಕರವಾಗುತ್ತೆ ಮದುವೆ ಯಾವಾಗಲೂ ಫೈಟಿಂಗ್ಸ್ ಇರ್ತದೆ ತುಂಬ ತೊಂದರೆಗಳನ್ನು ಅನುಭವಿಸ್ಕೊಂಡು ಹೋಗಬೇಕಾಗುತ್ತೆ ಈ ಪರಿಸ್ಥಿತಿಯನ್ನು ಕುಜ ಕ್ರಿಯೇಟ್ ಮಾಡ್ತಾನೆ ಈಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಕುಜ ಮಹಾರಾಜ ಬಂದ್ಬಿಟ್ಟ ಬಟ್ ಗುರುವಿನ ದೃಷ್ಟಿಯುಂಟು ಅದರ ಮೇಲೆ ಅಂದಾಗ ಒಂದು ಕಡೆಯಿಂದ ಗುರು ಅದನ್ನು ಆರನೇ ಮನೆಯಲ್ಲಿ ಏಳನೇ ಎಂಟನೇ ಮನೆ ಹನ್ನೆರಡನೇ ಮನೆಯನ್ನು ಒಂದು ಕಡೆ ಗುರು ನೋಡ್ತಾ ಇದ್ದಾನೆ ಅಂದಾಗ ಆಗಿ ನಿಮ್ಮ ಮದುವೆ ಜೀವನ ಸು ಉಗಮವಾಗಿ ಸಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಫೀಮೇಲ್ ಜಾತಕಕ್ಕೆ ಸಂಬಂಧಪಟ್ಟಂತೆ ಫೀಮೇಲ್ ರೈಟ್ ಫೀಮೇಲ್ ಜಾತಕ ಇದನ್ನು ವಿಶೇಷವಾಗಿ ನೋಡ್ಕೊಳ್ಬೇಕು ರೈಟ್ ಫೀಮೇಲ್ ಜಾತಕ ಓಕೆ ಅದರ ಜೊತೆಗೆ ಈ ಒಂದು ಕುಜನಿಗೆ ಕುಜನಿಗೆ ಶನಿಯ ಸಂಬಂಧ ಬಂತು ಅಂತ ಇಟ್ಕೊಳ್ಳಿ ಮದುವೆ ಜನ ಬಹಳಷ್ಟು ು ಸ್ಟ್ರಗಲ್ಗೆ ಒಳಗಾಗುತ್ತೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ನೀವು ಬರಬೇಕಾದಂಥ ಅನಿವಾರ್ಯತೆ ಉಂಟು ಕುಜನೆ ಕುಜ ಮತ್ತು ಶನಿಯ ಕಾಂಬಿನೇಷನ್ ಬಂದಾಗ ಅಥವಾ ಕುಜನಿಗೆ ಹತ್ತಿರದಲ್ಲಿ ಶನಿ ಇದ್ದರೂ ಕೂಡ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕುಜನ ಜೊತೆಗೆ ಶನಿ ಸೇರಿಕೊಂಡು ಕೂಡ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಹಳಷ್ಟು ಆಪ್ಸ್ಟಕಲ್ಸನ್ನು ಅನುಭವಿಸ್ತೀರಾ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬಾರಿ ಬಾರಿಗೂ ನಿಮಗೆ ಬರ್ಬೋದು ಬಡತನವನ್ನು ಅನುಭವಿಸಬೇಕಾದಿತ್ತು ಅಂಥ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ ಎಲ್ಲ ಬಾರಿ ಅಂತ ಹೇಳಲ್ಲ ಯಾಕಂದರೆ ಈಗ ಕುಜ ಮತ್ತು ಶುಕ್ರ ಕುಜ ಮತ್ತು ಶನಿಯ ಕಾಂಬಿನೇಷನ್ ಯಾವ ಆಗಿದೆ ಯಾವ ಆಗಿದೆ ಆ ರಾಶಿಯಾಧಿಪತಿ ಹೇಗಿದ್ದಾನೆ ಅದರ ಮೇಲಿಂದ ಅದು ನಿಮಗೆ ಡಿಪೆಂಡಾಗಿ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ ರೈಟ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಅಂತ ಇಟ್ಕೊಳ್ಳೋಣ ರೈಟಾ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಮಕರ ಲಗ್ನದ ಜಾತಕಕ್ಕೆ ನಾಲ್ಕನೇ ಮನೆಯಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಫೀಮೇಲ್ ಜಾತಕಕ್ಕೆ ಆನಂತರ ಆನಂತರ ಏನಾಗುತ್ತೆ ಶ ಕುಜ ಯಾರು ಆ ಜಾತಕ್ಕೆ ಬಾಧಾಧಿಪತಿ ಆದ ಹಾಗಾದರೆ ಬಾಧೆ ಬಾಧೆಯನ್ನು ಕ್ರಿಯೇಟ್ ಮಾಡಬಲ್ಲ ಮನೆ ವಿಚಾರದಲ್ಲಿ ಬಾಧೆ ಕ್ರಿಯೇಟ್ ಮಾಡಬಲ್ಲ ವಾಹನ ಮನೆ ಜಾಗ ಇದರಲ್ಲೆಲ್ಲ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಕಾರ್ಯಕ್ಷೇತ್ರದ ವಿಚಾರದಲ್ಲಿ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಷನ್ ಇರ್ತದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಂತೂ ಮಾಡಬೇಕು ರೈಟ್ ತಾನೆ ಅದಕ್ಕೋಸ್ಕರ ಫೀಮೇಲ್ ಜಾತಕದಲ್ಲಿ ಇಂಥದ್ದೆಲ್ಲ ಕಾಂಬಿನೇಷನ್ ಇದ್ದಾಗ ನೀವೇನು ಮಾಡಬೇಕಾಗುತ್ತೆ ನೀವು ಅವರ ಪತಿಯ ಜಾತಕವನ್ನು ನೋಡಿದಾಗ ಅಲ್ವಾ ಪತಿಯ ಜಾತಕ ನೋಡಿದಾಗ ಫೀಮೇಲ್ ಜಾತಕದಲ್ಲಿ ಇರತಕ್ಕಂತಹ ಬ್ಯಾಡ್ ಕಾಂಬಿನೇಷನ್ ಆ ಜಾತ ಬಹಳ ಫೇವರಬಲ್ ಆಗಿ ಬಂದಾಗ ಮದುವೆ ಜೀವನ ಸುಸೂತ್ರವಾಗಿ ಮುಂದುವರಿತದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ಫೀಮೇಲ್ ಜಾತಕದಲ್ಲಿ ಕುಜ ಮತ್ತು ಶನಿಯ ಕಾಂಬಿನೇಷನ್ ಬಂತು ಬಟ್ ಯಾರು ಯಾರು ಅವರನ್ನು ಹೊರಿಸಲಿಕ್ಕೆ ಬರ್ತಾರೆ ಯಾರು ಗಂಡ ಅಂತ ಬಂದಿರ್ತಾನೆ ಅವರ ಜಾತಕದಲ್ಲಿ ಶನಿ ಮತ್ತು ಕುಜನ ಮೇಲೆ ಗುರುವಿನ ದೃಷ್ಟಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಅಥವಾ ಅವರ ಪೊಸಿಷನ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ಅಥವಾ ಶನಿ ಎಕ್ಸಾಲ್ಟೆಡ್ ಆಗಿದ್ದಾನೆ ಅಂತ ಇಟ್ಕೊಳ್ಳೋಣ ಅಥವಾ ಅಥವಾ ಕುಜ ಎಕ್ಸಾಲ್ಟೆಡ್ ಎಕ್ಸಾಲ್ಟೆಡ್ ಅಂತ ಇಟ್ಕೊಳ್ಳೋಣ ಪೊಸಿಷನ್ ಎಕ್ಸಾಲ್ಟೆಡ್ ಎಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಹಾಗೇನಾಗುತ್ತೆ ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆ ಅದರಲ್ಲಿ ದೂರ ಆಗುತ್ತೆ ಅಲ್ವಾ ಇದು ವಿಚಾರ ಓಕೆ ಈಗ ಎರಡರಲ್ಲಿ ಅದೇ ಕಾಂಬಿನೇಷನ್ ಬಂತು ಅಲ್ಲಿ ಕೂಡ ಶನಿ ಸರಿ ಅಲ್ಲಿ ಕೂಡ ಕುಜ ಸರಿ ಇಲ್ಲ ಇಲ್ಲಿ ಕೂಡ ಕುಜ ಸರಿ ಇಲ್ಲ ಶನಿಯ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದಾಗ ಮದುವೆ ಜೋನ ನರಕ ಸದೃಶ್ಯವಾಗಿ ಮುಂದುವರಿಯುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ರೈಟ್ ಅವೆ ಈಗ ಅದೇ ರೀತಿ ಕುಜನಿಗೆ ರಾಹುವಿನ ಸಂಯೋಗ ಬಂದಾಗ ಕುಜನ್ ರಾಹುವಿನ ಸಂಯೋಗ ಇದು ಕೂಡ ನಿಮಗೆ ಅಂಗಾರಕ ದೋಷ ಬಹಳಷ್ಟು ಸಮಸ್ಯೆಗಳನ್ನು ಇದು ಕೂಡ ಕ್ರಿಯೇಟ್ ಮಾಡುತ್ತೆ ಯಾಕಂದರೆ ಹೊರಗಿನ ವ್ಯಕ್ತಿಗಳು ರಾಹು ಅಂದರೆ ಎಕ್ಸ್ಟರ್ನಲ್ ಎನರ್ಜಿ ಹೊರಗಿನ ವ್ಯಕ್ತಿಗಳು ಬಂದು ನಿಮಗೆ ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅನ್ಯ ವ್ಯಕ್ತಿಗಳು ಕ್ರಿಯೇಟ್ ಅನ್ಯ ವ್ಯಕ್ತಿಗಳು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲರು ಅನ್ಯ ವ್ಯಕ್ತಿಗಳಿಂದ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಅಥವಾ ಅಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಎಲ್ಲ ಬಂದು ನಿಮ್ಮ ಮದುವೆ ಜೀವನ ಡೆಸ್ಟ್ರಾಯ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಮೇಷಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಫೀಮೇಲ್ ಜಾತಕ ಮೇಷಲಗ್ನದ ಜಾತಕ ಹತ್ತನೇ ಮನೆಯಲ್ಲಿ ಶನಿ ಮತ್ತು ಕುಜನ ಕಾಂಬಿನೇಷನ್ ಇದೆ ಒಳ್ಳೆ ಲಕ್ಷಣ ಅಂತೂ ಕಂಡಿ ಸಾರಿ ರಾಹು ಮತ್ತು ಕುಜನ ಕಾಂಬಿನೇಷನ್ ಇದೆ ಟೆಂತ್ ಹೌಸಲ್ಲಿ ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ಖಂಡಿತ ಮ್ಯಾರಿಡ್ ಲೈಫಲ್ಲಿ ನೀವು ಸುಖವನ್ನು ಅನುಭವಿಸ್ಲಿಕ್ಕೆ ತುಂಬಾ ಕಷ್ಟ ಉಂಟು ಅದರ ಜೊತೆಗೆ ಕೂಡ ಹತ್ತನೇ ಮನೆ ಅಧಿಪತಿ ಶನಿ ಬಂದು ಆರನೇ ಮನೆಯಲ್ಲಿ ಕೂತ್ಕೊಂಡು ಬಿಟ್ಟ ಅಂತ ಇಟ್ಕೊಳ್ಳೋಣ ಈಗೇನಾಗುತ್ತೆ ನಿಮಗೆ ವಿಪರೀತ ಸಮಸ್ಯೆ ಆಗಿದೆ ಡೆಫಿನೆಟಾಗಿ ಮದುವೆ ಜೀವನ ಡೆಸ್ಟ್ರಾಯ್ ಆಗುತ್ತೆ ಜೊತೆಗೆ ಡಿವೋರ್ಸನ್ನು ನೀವು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾವ ರೀತಿ ಕೆಲಸ ಮಾಡ್ತೀರಾ ಈಗ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ಅದೇ ನಿಮ್ಮ ಗಂಡನ ಜಾತಕದಲ್ಲಿ ರಾಹು ಮತ್ತು ಕುಜನಿಗೆ ಸಂಬಂಧಪಟ್ಟ ಎನರ್ಜಿ ಬ್ಯಾಲೆನ್ಸ್ ಆಗಿದೆ ಅಲ್ಲಿ ಪರವಾಗಿಲ್ಲ ಅಂದಾಗ ನಿಮ್ಮ ಮದುವೆ ಜೀವನ ಬ್ಯಾಲೆನ್ಸ್ ಸ್ಟೇಜ್ ಇರುತ್ತೆ ಅಥವಾ ಅವರಲ್ಲಿ ಕೂಡ ಪ್ರಾಬ್ಲಮ್ ಇದೆ ನಿಮ್ಮಲ್ಲಿ ಕೂಡ ಪ್ರಾಬ್ಲಮ್ ಇದೆ ಬಟ್ ನೀವು ಇಬ್ಬರು ಕೂಡ ತುಂಬಾನೇ ಅಪ್ಸ್ಟಗಲ್ಸ್ ಅನ್ನು ತುಂಬಾನೇ ಸ್ಟ್ರಗಲ್ ಅನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂದಾಗ ಏನಾಗುತ್ತೆ ಒಂದು ವೇಳೆ ನಿಮಗೆ ಮಕ್ಕಳ ಜನನಾಯಿತು ಅಂತ ಇಟ್ಕೊಳ್ಳಿ ಈಗ ಮಕ್ಕಳ ಮಕ್ಕಳ ಜನನಾದಾಗ ಅವರ ಜಾತಕದಲ್ಲಿ ರಾಹು ಮತ್ತು ಕುಜನ ಪೊಸಿಷನ್ ಮತ್ತು ಶನಿಯ ಪೊಸಿಷನ್ ತುಂಬಾ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಕುಜನ ಪೊಸಿಷನ್ ಆದರೂ ಅವರ ಜಾತಕದಲ್ಲಿ ಬಹಳಷ್ಟು ಎಕ್ಸಾಲ್ಟೇಷನ್ ಪರಿಸ್ಥಿತಿ ಅಥವಾ ಗುರುವಿನ ದೃಷ್ಟಿ ಅಥವಾ ಸ್ವಗೃಹಿ ಏನಾದರೂ ಒಂದು ಅಥವಾ ಟ್ರಯಾಂಗಲ್ಸ್ ಅಂದರೆ ತ್ರಿಕೋನದಲ್ಲಿ ಒಂದು ಏನಾದರೂ ಒಂದು ಇದ್ದಾಗ ಆಗ ಕೂಡ ಏನಾಗುತ್ತೆ ನಿಮ್ಮ ಒಂದು ಜಾತಕದಲ್ಲಿರುವ ಕುಜನ ನೆಗೆಟಿವಿಟಿ ಡೌನ್ ಆಗಲಿ ಸ್ಟಾರ್ಟ್ ಆಯಿತು ಆಗ ಆ ಮಗು ಬಂತಪ್ಪ ಈಗ ಮದುವೆ ಜೀವನ ಚೆನ್ನಾಗಿ ವರ್ಕ್ ಆಗುತ್ತೆ ಒಂದು ವೇಳೆ ಮಗುವಿನ ಜಾತಕದಲ್ಲಿ ಅದು ಉಂಟು ಅಂತಾದಾಗ ಖಂಡಿತ ನಿಮಗೆ ಡಿವೋರ್ಸ್ ಮಾಡಿಕೊಂಡು ನೀವು ನೆಮ್ಮದಿಯ ಜೀವನ ನಡೆಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಇದು ವಿಚಾರ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಬೇಕು ಅದಕ್ಕೋಸ್ಕರ ಕುಜನ ಪೊಸಿಷನ್ ಏನು ಉಂಟು ಅಲ್ವ ಫೀಮೇಲ್ ಜಾತಕದಲ್ಲಿ ಕುಜನ ಪೊಸಿಷನ್ ಏನುಂಟು ಅದು ತುಂಬ ಸುಲಭ ಅಲ್ಲ ಅದು ಯಾವತ್ತಿದ್ರೂ ಕೂಡ ಬಹಳ ಫೇವರೇಬಲ್ ಆದ ಒಂದು ಪಾರ್ಟಲ್ಲಿ ಇರಲೇಬೇಕು ಅಷ್ಟೇ ಅಲ್ಲ ಶುಕ್ರನು ಚೆನ್ನಾಗಿರಬೇಕು ಮತ್ತು ಅಷ್ಟೇ ಅಲ್ಲ ಸೆವೆಂತ್ ಹೌಸ್ ಕೂಡ ಚೆನ್ನಾಗಿರಬೇಕು ಈಗ ಸೆವೆಂತ್ ಹೌಸ್ ಕೂಡ ಚೆನ್ನಾಗಿಲ್ಲ ಅಂದಾಗ ಅಲ್ಲಿ ಕೂಡ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದೀತು ಅಲ್ವಾ ಎಲ್ಲ ಸರಿ ಉಂಟು ಕುಜನೂ ಸರಿ ಇದ್ದಾನೆ ಎಲ್ಲ ಸರಿ ಇದ್ದಾನೆ ಬಟ್ ಸೆವೆಂತ್ ಹೌಸ್ ಸರಿ ಇಲ್ಲ ಆಗ ಕೂಡ ಏನಾಯಿತು ಏಳನೇ ಮನೆ ಸರಿ ಇಲ್ಲದಾಗ ಕೂಡ ಫೀಮೇಲ್ನ ಜಾತಕದಲ್ಲಿ ಕೂಡ ಮದುವೆ ಜೀವನ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ದು ಯಾವುದೇ ಲಗ್ನ ಇರಲಿ ಸೆವೆಂತ್ ಹೌಸಲ್ಲಿ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಬಂತು ಅಂತ ಇಟ್ಕೊಳ್ಳೋಣ ಓಕೆ ಚಂದ್ರ ಮತ್ತೆ ಕೇತು ಸೆವೆಂತ್ ಹೌಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ ಕುಜನ ಪೊಸಿಷನ್ ಏನೋ ಚೆನ್ನಾಗಿದೆ ಅಂತ ಇಟ್ಕೊಳ್ಳೋಣ ಕುಜನ ಪೊಸಿಷನ್ ಚೆನ್ನಾಗಿದೆ ಕುಜ ಸೂರ್ಯನ ಜೊತೆಗಿದ್ದಾನೆ ಕುಜ ಗುರು ಜೊತೆಗಿದ್ದಾನೆ ಓಕೆ ನೋ ಪ್ರಾಬ್ಲಮ್ ಬಟ್ ಸೆವೆಂತ್ ಹೌಸಲ್ಲಿ ಕುಜ ಮತ್ತೆ ಕೇತು ಮತ್ತು ಚಂದ್ರನ ಕಾಂಬಿನೇಷನ್ ಇದೆ ಅಂತ ಆಗ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅಂದ್ರೆ ಈ ಹುಡುಗಿಯ ಗಂಡ ಅಂತ ಯಾರಿರ್ತಾರೆ ಅವ್ರು ಮಾಡ್ತಾರೆ ಇವರನ್ನ ಇಮೋಷನಲ್ ಆಗಿ ತುಂಬಾ ಬ್ಲಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ ತುಂಬಾ ಇಮೋಷನಲ್ ರೀತಿಯ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ತುಂಬಾ ಕಷ್ಟ ಕೊಡ್ತಾರೆ ಬಂಧನದಲ್ಲಿ ಸಿಗ ಪ್ರಯತ್ನ ಮಾಡ್ತಾರೆ ನಾನು ಹೇಳಿದ್ದೇ ಆಗಬೇಕು ನಾನು ನನ್ನ ಮಾತನ್ನು ನೀನು ಮೀರಿ ಹೋಗಬಾರದು ನಿನ್ನ ಸ್ಯಾಲ್ರಿ ನನಗೇನೆ ತಂದು ಕೊಡಬೇಕು ನೀನು ಮನೆಯವರ ಹತ್ರ ಮಾತಾಡಬಾರ್ದು ನಿನ್ನ ಮನೆಯವರಿಗೆ ನೀನು ರೆಸ್ಪೆಕ್ಟ್ ಕೊಡಬಾರ್ದು ಎಲ್ಲ ನಾವು ಹೇಳಿದಂತೆ ಕೇಳಬೇಕು ಈ ರೀತಿಯಾಗಿ ಒಂಥರ ಸ್ಲೇವ್ ಥರ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಗುಲಾಮನ ಥರ ಇಟ್ಕೊಳ್ಳಿಕ್ಕೆ ಗುಲಾಮನ ಥರ ಇಟ್ಕೊಳ್ಳಿಕ್ಕೆ ಗಂಡ ಏನು ಪ್ರಯತ್ನ ಮಾಡಿ ಯಾಕೆ ಯಾಕಂದರೆ ಸೆವೆಂತ್ ಹೌಸಲ್ಲಿ ಕೇತು ಮತ್ತು ಚಂದ್ರನ ಕಾಂಬಿನೇಷನ್ ಬಂದಿದೆ ಇದಕ್ಕೆ ಈ ಪರಿ ಇದು ಯಾವಾಗ ಉಂಟಾಗುತ್ತೆ ಹೆಚ್ಚಾಗಿ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸಲ್ಲಿ ಮದುವೆ ಆದಾಗ ಈ ಪೊಸಿಷನ್ ಕ್ರಿಯೇಟ್ ಆಗುತ್ತೆ ಆಗ ಏನು ಮಾಡೋಕ್ಕಾಗಲ್ಲ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಲ್ಯ ಅಥವಾ ಚಂದ್ರ ದಶೆ ಬಂತು ಚಂದ್ರಭುಕ್ತಿ ಬಂತು ಕೇತು ದಶೆ ಬಂತು ಕೇತು ಭುಕ್ತಿ ಬಂತು ಆವಾಗ ಕೂಡ ಏನಾಗುತ್ತೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಅದಕ್ಕೋಸ್ಕರ ಕೇತು ಎಲ್ಲಿರ್ತಾನೆ ಅಲ್ಲಿ ನಿಮಗೆ ಬಂಧನ ಯೋಗ ಅಲ್ಲಿ ಬಂಧನ ಇರ್ತದೆ ಅಲ್ಲಿ ನೀವು ಕಟ್ಟಿ ಹಾಗೆ ಆಗುತ್ತೆ ಕಟ್ಟಿ ಹಾಕಿ ಕಾಕಲ್ಪಟ್ಟಿರ್ತೀರಾ ತುಂಬ ಸುಲಭ ಅಲ್ಲ ಅಲ್ಲಿಗೆ ಬೇರೆ ಗ್ರಹಗಳು ಬಂದಾಗ ಸೇಮ್ ಪ್ರೊಸೀಜರ್ ಅದೇ ಅದು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ ನಿಮ್ಮನ್ನು ಅದರ ಮುಖಾಂತರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಈಗ ಚಂದ್ರ ಮತ್ತು ಕೇತುವಿನ ಕಾಂಬಿನೇಷನ್ ಸೆವೆಂತ್ ಹೌಸಲ್ಲಿ ಬಂದಾಗ ಮಾನಸಿಕ ರೀತಿಯಲ್ಲಿ ಹಿಂಸೆ ಕೊಟ್ಟು ನಿಮ್ಮನ್ನು ಬಂಧನ ನಿಲ್ಲಿಸಿಗೆ ಪ್ರಯತ್ನ ಮಾಡ್ತಾರೆ ಅಲ್ಲಿ ಯಂತ್ರ ಮಂತ್ರ ತಂತ್ರಗಳ ಪ್ರಯೋಗ ಕೂಡ ಡೆಫಿನೆಟಾಗಿ ಆಗುತ್ತೆ ಯಂತ್ರ ಮಂತ್ರ ತಂತ್ರಗಳು ಅದೇನೋ ಲಿಂಬೆ ಹಣ್ಣು ಅದೇನೋ ಇದು ಅದೇನೋ ಪ್ರಸಾದ ಏನೋ ತಂದು ಹೆಂಡತಿಗೆ ಹಾಕಿ ಅವರನ್ನು ತನ್ನ ವಶದಲ್ಲಿ ಇರಿಸ್ಕೊಳ್ಳಿಕ್ಕೆ ಪ್ರಯತ್ನಂದು ಮಾಡೇ ಮಾಡ್ತಾರೆ ಗಂಡಂದಿರು ಇದು ವಿಷಯ ಓಕೆನಾ ನಿಮಗೆ ಇದೆಲ್ಲ ನಂಬಲಿಕ್ಕೆ ಆಗಲ್ಲ ಬಟ್ ನಮ್ಮ ಬಳಿಗೆ ಅಂಥದ್ದೆಲ್ಲ ಬಂದಿದೆ ಅದು ನಮಗೆ ಗೊತ್ತಿದೆ ಅದು ಏನು ಅಂತ ರೈಟ್ ತಾನೆ ಓಕೆ ಇದು ಅರ್ಥ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಕೆಲವರೆಲ್ಲ ತುಂಬ ಚೆನ್ನಾಗಿರುತ್ತೆ ಪರವಾಗಿಲ್ಲ ಕಾಂಬಿನೇಷನ್ ಅಷ್ಟೇ ಯಾಕಂದ್ರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ನಿಮ್ಮ ಜಾತಕಕ್ಕೆ ನೋಡೋದು ಡಿಸೈಡ್ ಮಾಡುತ್ತೆ ಎಲ್ಲ ರೀತಿಯಲ್ಲೂ ಡಿಸೈಡ್ ಮಾಡುತ್ತೆ ಅಲ್ವಾ ನಿಮಗೆ ಇವತ್ತು ಏನೊಂದು ತೊಂದರೆ ಬರಬೇಕು ಅದು ಜಾತಕ ಕಾರಣ ಆಗುತ್ತೆ ಯಾಕೆ ಹಾಗೆ ಆಗ್ತಾ ಅಲ್ವಾ ಈಗ ಯಾರು ಕಾಲ್ ಮಾಡಿದ್ರು ಪಾಪ ನೋಡಿ ಹೇಳಿದ್ರೆ ನನಗೆ ಮೆಂಟಲ್ ಟೆನ್ ಇಪ್ಪತ್ತು ದಿನದಿಂದ ಮೆಂಟಲ್ ಟೆನ್ಷನ್ ಆಯಿತು ಯಾಕೆ ಯಾಕಂದರೆ ರಾಹು ದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಹತ್ತಿರದಲ್ಲಿ ಚಂದ್ರ ಇದ್ದಾನೆ ರಾಹುವಿಗೆ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದಾನೆ ರಾಹು ಮತ್ತು ಚಂದ್ರ ಹತ್ತಿರ ಹತ್ತಿರ ಚಂದ್ರ ಯಾರು ಚಂದ್ರ ಬಂದು ಮನೋಕಾರಕ ರಾಹು ಯಾರು ಅಥವಾ ಎಕ್ಸ್ಟರ್ನಲ್ ಆಗದೆ ಹೊರಗಿನ ವಿಚಾರಗಳನ್ನು ಎಣಿಸ್ತಾ ಎಣಿಸ್ತಾ ಅಥವಾ ಏನೋ ಒಂದು ವಿಚಾರಗಳನ್ನು ತಲೆಯಲ್ಲಿ ಹಾಕೊಂಡು ಅದರ ಬಗ್ಗೆ ಎಣಿಸ್ತಾ ಇದ್ದರೆ ಮೆಂಟಲ್ ಟೆನ್ಸನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಮುಂದೆ ಹೋದಾಗ ಜಾಸ್ತಿ ಆಗೋದು ಅದಕ್ಕೇ ಆ ರೆಮಿಡಿಸನ್ನು ಹೇಳಿಕೊಟ್ಟದ್ದು ಆ ಅನ್ನು ಮಾಡಿದಾಗ ಏನಾಗುತ್ತೆ ಚಂದ್ರನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ರಾಹುನಿಂದ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರ ಆಗ್ತವೆ ಆಗ ಲೈಫು ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಕ್ರಿಯೆ ಆಗುತ್ತೆ ಇದು ವಿಚಾರೇ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಹೆಂಡ್ಸ್ ನಿಮ್ಮ ಜಾತಕಲ್ಲಿ ಕುಜನ ಜೊತೆ ಚಂದ್ರ ಬಂದ್ಬಿಟ್ಟ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳಿ ಓಕೆ ಫೀಮೇಲ್ ನೋಡಿ ಇದನ್ನು ನಾನು ಹೇಳುವಂಥದ್ದನ್ನು ತುಂಬ ತಲೆಗೆ ತಗೊಳ್ಳಿಕ್ಕೆ ಹೋಗಬೇಡಿ ಜಸ್ಟ್ ಒಂದು ನಿಮಗೆ ಒಂದು ಅದರ ಒಂದು ಅದೊಂದು ಗೊತ್ತಿರಲಿ ಅಂತ ಹೇಳಿರ್ತೇನೆ ಅಥವಾ ಈ ರೀತಿ ಕೆಲಸ ಮಾಡುತ್ತೆ ಅಂತ ಜಸ್ಟ್ ಹೇಳಿರ್ತೇನೆ ಅದು ಬಿಟ್ಟು ನೀವೇನೋ ಜ್ಯೋತಿಷಿಗಳು ನೀವು ನಿಮಗೆ ಅಸ್ಟ್ರಾಲಜಿ ಬರುತ್ತೆ ನಿಮಗೆ ಕಾಂಬಿನೇಷನ್ ಗೊತ್ತಿದೆ ಅಂದಾಗ ನಾನು ಹೇಳುವ ವಿಚಾರದಲ್ಲಿ ಇಟ್ಕೊಂಡು ನಿಮ್ಮ ಗಂಡನ ಮೇಲೆ ಯಾವುದೇ ಕಾರಣಕ್ಕೂ ಫೈರಿಂಗ್ ಮಾಡಲಿಕ್ಕೆ ಹೋಗಬೇಡಿ ರೈಟಾ ಅದು ನಾನು ಜವಾಬ್ದಾರನಲ್ಲ ಅದಕ್ಕೆ ಓಕೆ ಗಂಡನ ಮೇಲೆ ಫೈರಿಂಗ್ ಮಾಡೋದು ಅದು ಕಾಂಬಿನೇಷನ್ ಹೀಗೆ ಹೇಳಿದ್ದಾರೆ ನೀವು ಈ ರೀತಿ ಉಂಟು ಅರೆ ನೋ ಅದು ಪ್ರತಿಯೊಂದು ಜಾತಕಕ್ಕೂ ಬೇರೆ ಬೇರೆ ರೀತಿಯ ರಿಸಲ್ಟ್ ಅನ್ನು ಶುರು ಶುರು ಓಕೆನಾ ಬಟ್ ನಾನೊಂದು ಹೇಳೋದು ಒಂದು ನಾರ್ಮಲ್ ವಿಚಾರ ಅಂತ ಹೇಳ್ತೇನೆ ನೋಡಿ ಇಲ್ಲೇನಾಗುತ್ತೆ ಯಾವಾಗ ಕುಜ ಇದ್ದಾನೆ ಕುಜ ಕುಜನಿಗೆ ಹತ್ತಿರದಲ್ಲಿ ಚಂದ್ರ ಇದ್ದಾನೆ ಅಂತ ಹಾಗೇನಾಗುತ್ತೆ ಮದುವೆಯಾದ ಸ್ತ್ರೀಯರು ಇವರ ಹಿಂದೆ ಇರ್ತಾರೆ ಅಂತ ಇಂಡಿಕೇಶನ್ ರೈಟ್ ಆ ನಂತರ ಕುಜ ಮತ್ತೆ ಚಂದ್ರನ ಕಾಂಬಿನೇಷನ್ ಕೂಡ ಈ ವ್ಯಕ್ತಿಗಳು ಮದುವೆಯಾದ ಸ್ತ್ರೀಯರ ಹಿಂದೆ ಹೋಗ್ತಾರೆ ಮತ್ತೊಂದು ಇಂಡಿಕೇಶನ್ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ತುಂಬಾ ಸುಲಭ ಅಂತ ಕಂಡಿದೆ ಈಗ ಎಲ್ರಿಗೂ ಆಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ ಅದರಲ್ಲಿ ನೋಡ್ಕೊಳ್ಬೇಕು ಆರೂಢಾಧಿಪತಿ ಅಂದರೆ ಅಂದ್ರೆ ಆ ರಾಷ್ಟ್ರಾಧಿಪತಿ ಎಲ್ಲಿದ್ದಾನೆ ಅದರ ಮೇಲಿಂದ ಅದು ಡಿಸೈಡ್ ಆಗುತ್ತೆ ಯಾರ ಜೊತೆ ಇರ್ತಾರೆ ಹೇಗಿರ್ತಾರೆ ಅಂತ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಎಲ್ಲೋ ಒಂದು ಕಡೆ ಗುರುವಿಗೆ ಗುರುವಿನ ರಾಶಿಯಲ್ಲಿ ಕುಜ ಮತ್ತು ಚಂದ್ರನ ಕಾಂಬಿನೇಷನ್ ಆಗಿದೆ ಅಂತ ಇಟ್ಕೊಳ್ಳೋಣ ಧನು ರಾಶಿಯಲ್ಲಿ ಕುಜ ಮತ್ತು ಚಂದ್ರನ ಕಾಂಬಿನೇಷನ್ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಯಾವುದೇ ಲಗ್ನ ಇರಲಿ ಪರವಾಗಿಲ್ಲ ಅಲ್ವಾ ಇಟ್ಕೊಳ್ಳೋಣ ಹಾಗೆ ತೊ ಆ ರಾಷ್ಟ್ರಾಧಿಪತಿ ಯಾರು ಕುಜ ಸಾರಿ ಆ ರಾಷ್ಟ್ರಾಧಿಪತಿ ಗುರು ಗುರು ಬಂದು ಎಂಟನೇ ಮನೆಗೆ ಕನೆಕ್ಟ್ ಮಾಡಿದ ಅಂತ ಇಟ್ಕೊಳ್ಳಿ ಗುರು ಬಂದು ಎಂಟನೇ ಮನೆಗೆ ಕನೆಕ್ಷನ್ ಈಗ ಏನಾಗುತ್ತೆ ಇವರೇನು ಮಾಡಿರ್ತಾರೆ ಫೀಮೇಲ್ ಜಾತಕದಲ್ಲಿ ಅವರ ಗಂಡಂದಿರು ಏನು ಮಾಡಿರ್ತಾರೆ ಯಾರದಾದರೂ ಯಾರಾದರೂ ಹಣಕಾಸು ಉಳ್ಳಂತಹ ಸ್ತ್ರೀಯರನ್ನು ಗುಪ್ತ ರೀತಿಯಲ್ಲಿ ಮೋಹ ಮಾಡ್ತಾರೆ ಗುಪ್ತ ಹಣಕಾಸಿಗೆ ಬೇಕಾದ ಬೇಕ ಬೇಕು ಅಂತಲೇ ಅವರು ಆ ಒಂದು ಮದುವೆಯಾದ ಸ್ತ್ರೀ ಜೊತೆ ಸಂಬಂಧ ಬೆಳೆಸ್ತಾರೆ ಇದು ವಿಚಾರ ಇವತ್ತಲ್ಲ ನಾಳೆ ಔಟ್ಬಸ್ಟ್ ಅಂತೂ ಆಗುತ್ತೆ ವಿಷಯ ಬೇರೆ ಬಟ್ ಆ ರೀತಿ ಅಂತೂ ಇರ್ತಾರೆ ಅವರು ಓಕೆನಾ ಇದು ವಿಷಯ ಅದಕ್ಕೋಸ್ಕರ ಹೇಳ್ತೀನಿ ಸ್ತ್ರೀಯರ ಜಾತಕದಲ್ಲಿ ಯಾವಾಗ ಕುಜನ ಪೊಸಿಷನ್ ಬಹಳ ಚೆನ್ನಾಗಿರುತ್ತೆ ಮಂಗಳ ಬಹಳ ಚೆನ್ನಾಗಿರ್ತಾನೆ ಆ ಮೂಮೆಂಟಲ್ಲಿ ಮದುವೆ ಜನ ಚೆನ್ನಾಗಿರ್ತದೆ ಸೆವೆಂತ್ ಹೌಸ್ ಕ್ಲಿಯರ್ ಆಗಿರಬೇಕು ಆಗ ಮದುವೆ ಜನ ಚೆನ್ನಾಗಿರ್ತದೆ ಶುಕ್ರನ ಪೊಸಿಷನ್ ಚೆನ್ನಾಗಿರಬೇಕು ಆಗ ಹೋಗಿ ಮದುವೆ ಜ್ವಾನ ಚೆನ್ನಾಗಿರ್ತದೆ ಆಗ ಪರವಾಗಿಲ್ಲ ಆಗ ತೊಂದರೆ ಇಲ್ಲ ಅಂತ ಹೇಳ್ಬೋದಲ್ವ ತೊಂದರೆ ಇಲ್ಲ ನೀವು ಯಾವುದೋ ಒಂದು ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರ ಅದಕ್ಕೇ ಜಾತಕ ಮ್ಯಾಚ್ ಮಾಡಬೇಕಾದ್ರೆ ನಾವು ಪ್ರತಿಯೊಂದು ವಿಚಾರನೂ ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡು ಮ್ಯಾಚ್ ಮಾಡಬೇಕಾಗುತ್ತೆ ಕೆಲವರೆಲ್ಲ ಮ್ಯಾಚ್ ಮೇಕಿಂಗ್ಗೆ ಬಂದಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಮೊದಲೇ ಅದನ್ನು ಡಿಸೈಡ್ ಮಾಡಿ ಬಂದಿರ್ತಾರೆ ಇಂಥವ್ರ ಜೊತೆಗೇನೆ ಮದುವೆ ಮಾಡಬೇಕಂತ ಆಗ ಮ್ಯಾಚ್ ಮೇಕಿಂಗ್ ಮಾಡುವಾಗ ಏನಾಗುತ್ತೆ ಒಂದು ವೇಳೆ ಅದು ಸರಿ ಉಂಟು ಅಂತ ಅಥವಾ ಸರಿ ಇಲ್ಲ ಅಂತ ಆದಾಗ ಅವ್ರಿಗೆ ಹೇಳಿದ್ರೆ ಅವ್ರು ಅದನ್ನು ಕೇಳಕ್ಕೆ ಇಷ್ಟಪಡಲ್ಲ ಅಲ್ಲ ಸರ್ ಅವರು ಮೊದಲೇ ಮಾತಾಡಿಕೊಂಡಿದ್ದಾರೆ ಅಲ್ಲ ಸರ್ ನಾವು ಹಾಲ್ ಬುಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲ ಸರ್ ಅದು ಹಾಗೆ ಅಲ್ಲ ಆಗ ಬಿಟ್ಟು ಬಿಡಬೇಕು ಅದನ್ನು ಅಂತ ಪೊಸಿಷನ್ ಇದ್ದಾಗ ಅದನ್ನು ಯಾವುದೇ ಕಾರಣಕ್ಕೂ ಮ್ಯಾಚ್ ಮೇಕಿಂಗಿಗೆ ತರಬಾರ್ದು ನೀವು ಈಗ ನೋಡಿ ಈಗ ಒಂದು ಉದಾಹರಣೆ ಕೊಡ್ತೇನೆ ಮ್ಯಾಚ್ ಮೇಕಿಂಗ್ ಅಲ್ಲಿ ಕೂ ಅಷ್ಟಕೂಟಗಳನ್ನ ನಾವು ನೋಡ ನೋಡುವಂತ ವಿಚಾರಗಳು ಖಂಡಿತ ಇದ್ದೇ ಇರ್ತವೆ ಅದು ಚಂದ್ರನ ಮೇಲಿಂದ ಪರವಾಗಿಲ್ಲ ಅಂತ ಹೇಳ್ತೇನೆ ಬಟ್ ಇಲ್ಲಿ ಮತ್ತೊಂದು ವಿಚಾರ ಏನುಂಟು ಅಂದರೆ ಆದ್ರೆ ಯಾವಾಗ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮದು ವೃಶ್ಚಿಕ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಓಕೆ ನಿಮ್ಮದು ವೃಶ್ಚಿಕ ಲಗ್ನ ಜಾತಕ ಓಕೆ ಆ ವೃಶ್ಚಿಕ ಲಗ್ನ ಈಗ ಫೀಮೇಲ್ ಜಾತಕ ವೃಶ್ಚಿಕ ಲಗ್ನ ಜಾತಕ ಅಂತ ಇಟ್ಕೊಳ್ಳೋಣ ಈಗ ಒಂದು ಗಂಡಿನ ಜಾತಕ ಬಂತು ಆ ಜಾತಕ ಬಂದು ಮಿಥುನ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋಣ ಓಕೆನಾ ವೃಶ್ಚಿಕ ಲಗ್ನ ಜಾತಕ ಫೀಮೇಲ್ ಜಾತಕ ಗಂಡಿನ ಜಾತಕ ಬಂದು ಮಿಥುನ ಲಗ್ನದ ಜಾತಕ ಈಗ ಎರಡನ್ನ ಮ್ಯಾಚ್ ಮಾಡಬೇಕು ಚಂದ್ರನ ಮುಖಾಂತರ ನೋಡ್ಲಿಕ್ಕೆ ಹೋದರೆ ಅಷ್ಟಕೂಟಗಳು ಕೂಟಗಳು ಏನುಂಟು ಅದು ಪರವಾಗಿಲ್ಲ ಅಂತ ಬರ್ತಾ ಉಂಟು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ವೃಶ್ಚಿಕ ಲಗ್ನಕ್ಕೆ ಮಿಥುನ ರಾಶಿ ಬಂದು ಎಂಟನೇ ಮನೆ ಆ ಎಂಟನೇ ಮನೆಯನ್ನು ನೀವೇನು ಮಾಡಿದ್ದೀರಾ ಆ ಆ ಒಂದು ವರನಿಗೆ ಸಂಬಂಧ ಅವನ ಲಗ್ನ ಮಿಥುನ ಲಗ್ನ ಅದನ್ನು ಮ್ಯಾಚ್ ಮಾಡಿದ್ದೀರಾ ಇವ್ರಿಗೆ ಅದು ಎಂಟನೇ ಮನೆ ಅವ್ರಿಗೆ ಅದು ಲಗ್ನ ಈಗ ಏನಾಗುತ್ತೆ ಈಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಡಕೂಟ ಎಷ್ಟೇ ಚೆನ್ನಾಗಿರಲಿ ಅಷ್ಟಕೂಟ ಎಷ್ಟೇ ಚೆನ್ನಾಗಿರಲಿ ಬಟ್ ಇಲ್ಲಿ ಡಿವೋರ್ಸ್ ಆಗಬೇಕು ನಿಮಗೆ ಇಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೂಡಿ ಬರಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ನಿಮ್ಮ ಒಂದು ಯಾರಿರ್ತಾರೆ ನಿಮ್ಮ ಒಂದು ಗಂಡನ ಮನೆಯವರಿಂದ ಗಂಡನ ಹಣಕಾಸಿನ ವಿಚಾರ ಅಥವಾ ಗಂಡನ ಫ್ಯಾಮಿಲಿ ವಿಚಾರ ಇದೆಲ್ಲ ಇಟ್ಕೊಂಡು ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಳ್ಬೇಕು ಅನಿವಾರ್ಯ ನೋಡಿ ಇದೆಲ್ಲ ಸಣ್ಣ ಸಣ್ಣ ವಿಚಾರ ಅಂತ ಹೇಳಿದೆ ಅದಕ್ಕೋಸ್ಕರ ಮ್ಯಾಚ್ ಮೇಕಿಂಗ್ ಮಾಡುವಾಗ ಬಹಳಷ್ಟು ವಿಚಾರಗಳನ್ನು ಗಮನದಲ್ಲಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಅನ್ಯಾತ ಆಗೋದಿಲ್ಲ ಅನ್ಯತಾ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ರೈಟ್ ತಾನೆ ಓಕೆನಾ ಆನಂತರ ಮದುವೆಗೆ ಸಂಬಂಧಪಟ್ಟರೆ ಡೇಟನ್ನು ಫಿಕ್ಸ್ ಮಾಡೋದ್ರಲ್ಲಿ ಕೂಡ ಬಹಳಷ್ಟು ವಿಚಾರಗಳಿರ್ತವೆ ಬಟ್ ಏನಾಗುತ್ತೆ ಡೇಟನ್ನು ಫಿಕ್ಸ್ ಮಾಡಿ ಈಗ ಪೌರೋಹಿತ ಮಾಡೋರು ಬೇರೆ ಪುರೋಹಿತ ಮಾಡೋರು ಬೇರೆ ರೈಟಾ ಅವ್ರು ಏನು ಮಾಡ್ತಾರೆ ಪಂಚಾಂಗದಲ್ಲಿರುವಂತಹ ಡೇಟನ್ನೇ ತೆಗೆದುಕೊಡ್ತಾರೆ ಓಕೆ ತಪ್ಪಂತೂ ಅಲ್ಲ ಯಾಕಂದರೆ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರೆ ಪರವಾಗಿಲ್ಲ ಬಟ್ ಆ ಡೇಟಲ್ಲಿ ಕೂಡ ನೀವು ಚಾಯ್ಸ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಡೇಟನ್ನು ಆರಿಸ್ಕೊಳ್ಳೋದು ಅದು ಬಂದು ನಿಮ್ಮ ಒಂದು ಚಮತ್ಕಾರಿಕೆ ಚಾಕಚಕ್ಯತೆ ಅದು ನಿಮ್ಮ ಬುದ್ಧಿವಂತಿಕೆ ಅದನ್ನು ಮಾಡ್ಕೊಳ್ಬೇಕು ನೀವು ಅಲ್ಲ ಒಂದೊಂದು ನಾಲ್ಕೈದು ಡೇಟ್ ಕೊಡಿಪ್ಪ ಯಾವುದಾದ್ರೂ ಪರವಾಗಿಲ್ಲ ನಾಲ್ಕೈದು ಡೇಟನ್ನು ಚಾಯ್ಸ್ ಮಾಡಿಕೊಡಿ ಅಂತ ಅವ್ರಿಗೆ ಹೇಳಿ ಅವ್ರ ಪಡ್ಕೊಂಡು ನೀವು ಅದನ್ನು ಮತ್ತೆ ಯಾರಾದರೂ ಒಳ್ಳೆ ಜ್ಯೋತಿಷಿಗಳಿದ್ರೆ ಅವ್ರ ತೋರಿಸಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಡೇಟಾ ಬದಿಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಕೆಲವೆಲ್ಲ ಪ್ರೊಸೀಜರ್ ಅದನ್ನು ಇಟ್ಟುಕೊಂಡು ನೀವು ಏನಾದರೂ ಡೇಟನ್ನು ಫಿಕ್ಸ್ ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಖಂಡಿತ ಒಳ್ಳೆ ರಿಸಲ್ಟ್ ಅಂತ ಬಂದೇ ಬರುತ್ತೆ ಅದಕ್ಕೆ ಇದು ವಿಚಾರ ಈಗ ಗೊತ್ತಾಯಿತು ನಿಮಗೆ ಹಾಗಾದ್ರೆ ಸ್ತ್ರೀಯರ ಜಾತಕದಲ್ಲಿ ಮದುವೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತೆಗೆದುಕೊಂಡಾಗ ಮಂಗಳನ ಪೊಸಿಷನ್ ಬಹಳ ಚೆನ್ನಾಗಿರಬೇಕಂತ ಒಂದೊಂದು ಇಂಡಿಕೇಶನ್ ಇದೆ ಮಂಗಳ ತುಂಬ ಚೆನ್ನಾಗಿರಬೇಕು ಮಂಗಳನ್ನ ಯಾವುದೇ ಕಾರಣಕ್ಕೂ ನೀವು ಕೇಳಿಸಲಿಕ್ಕೆ ಬಿಡಬಾರ್ದು ನೋಡಿ ಯಾವಾಗ ಸ್ತ್ರೀಯರಿಗೆಲ್ಲ ತುಂಬಾ ಕೋಪಿಷ್ಟರಾಗಿರ್ತಾರೆ ಮಾತು ಮಾತಿಗೂ ಕೋಪ ಬರುತ್ತೆ ಅಲ್ಲದೆ ಅಥವಾ ಗಂಡನನ್ನು ನೋಡಿದರೆ ಆಗಲ್ಲ ಅಥವಾ ಗಂಡ ಯಾರ ಥರ ಮಾತಾಡಿದರೂ ಸಮಸ್ಯೆ ಮಾತಾಡಿದ್ರು ಸಮಸ್ಯೆ ಫೋನಲ್ಲಿ ಮಾತಾಡಿದರೂ ಸಮಸ್ಯೆ ಮನೆಗೆ ಲೇಟಾಗಿ ಬಂದರೂ ಸಮಸ್ಯೆ ಬೇಗ ಬಂದರೂ ಸಮಸ್ಯೆನೇ ಏನು ಇವತ್ತು ಬೇಗ ಬಂದದ್ದು ನೀವು ಅಲ್ವಾ ಇಲ್ಲ ಅಂತ ಅನಿಸ್ತದೆ ಅದಕ್ಕೆ ಇವತ್ತು ಬೇಗ ಬಂದದ್ದು ರೈಟಾ ಓಕೆ ಲೇಟ್ ಬಂದರೆ ಹಾಂ ಇವತ್ತು ಇದ್ರೆ ಯಾರು ಅಲ್ಲಿ ಅಲ್ವಾ ಮಾತಾಡಿ ಮಾತಾ ಇಷ್ಟು ಲೇಟಾಗಿ ಬಂದರೆ ನೀವು ನಿಮಗೆ ನನಗೆಲ್ಲ ನನ್ನದೆಲ್ಲ ನಿಮ್ಗೆ ಗೊತ್ತೆ ತೋ ಈ ರೀತಿ ಕೆಲವರೆಲ್ಲ ಹೆಂಗಸರು ಈ ರೀತಿಯಾಗಿರ್ತಾರೆ ಅವರಿಗೆ ಗಂಡಸರು ಏನು ಮಾಡಿದ್ರು ತಪ್ಪೇ ಬೆಳಿಗ್ಗಿಂದ ಸಂಜೆವರೆಗೆ ತೋ ಇಂಥವ್ರಿಗೆ ಏನಾಗುತ್ತೆ ಅವರೊಂದು ಮನೆ ಕಟ್ಟಿ ನೋಡಲಿ ಅವ್ರಿಗೆ ಮನೆಯಲ್ಲಿ ಸಮಸ್ಯೆನೇ ಕ್ರಿಯೇಟ್ ಆಗುತ್ತೆ ನೆಮ್ಮದಿ ಅಂತೂ ಬರಲ್ಲ ಭೂಮಿ ತಗೊಂಡ್ರು ಅಂತ ಇಟ್ಕೊಳ್ಳೋಣ ಭೂಮಿಯಲ್ಲಿ ಸಮಸ್ಯೆನೇ ಕ್ರಿಯೇಟ್ ಆಗದವ್ರದ್ದು ನೆಮ್ಮದಿ ಅಂತೂ ಇರಲ್ಲ ಹಾಗಾದ್ರೆ ಅಷ್ಟು ನೆಮ್ಮದಿ ಬೇಕಾದ್ರೆ ಆ ಮನೆ ಸ್ತ್ರೀಯರು ಅಷ್ಟೇ ಚೆನ್ನಾಗಿರಬೇಕು ಪೇಷನ್ಸ್ ಇರಬೇಕು ಅವರಲ್ಲಿ ಅಷ್ಟು ಕೋಪ ಕೋಪಿಷ್ಟರಾಗಬಾರ್ದು ಬಹಳ ಪೇಷನ್ಸ್ ಅನ್ನು ಇಟ್ಕೊಳ್ಬೇಕು ಮಕ್ಕಳ ಜೊತೆಗೆ ಗಂಡಂದ್ರ ಜೊತೆಗೆ ಎಲ್ಲರ ಅಷ್ಟು ಪೇಷನ್ಸ್ ಅನ್ನು ಮನೆ ನಂದನವನ ಆಗುತ್ತೆ ಪರವಾಗಿಲ್ಲ ಆಗ ತುಂಬಾ ಚೆನ್ನಾಗಿ ರಿಸಲ್ಟ್ ನಿಮ್ಮ ಪಾಲಿಗಂತೂ ಬರುತ್ತೆ ಅಲ್ವಾ ಯಾರೆಲ್ಲ ಯಾರೆಲ್ಲ ಸ್ತ್ರೀಯರು ಆಗಿರ್ತಾರೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ ತುಂಬಾನೇ ಇರಿಟೇಷನ್ ಗಂಡನಿಗೆ ಬೈತಾ ಇರುವುದು ಮಕ್ಕಳಿಗೆ ಬೈತಾ ಇರುವುದು ಸಮಾಧಾನದಲ್ಲಿ ಯಾವುದ್ರಲ್ಲಿ ಕೂಡ ಎಲ್ಲರನ್ನ ಬ್ಲಾಕ್ ಮೇಲ್ ಮಾಡೋದೇ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಅಲ್ಲಿ ಬ್ಲಡ್ ರಿಲೇಟೆಡ್ ಸಮಸ್ಯೆ ಅನುಭವಿಸುತ್ತಾರೆ ಎರಡನೇದಾಗಿ ಅವರು ಭೂಮಿ ವಿಚಾರದಲ್ಲಿ ವಿಶೇಷ ಸಮಸ್ಯೆಯನ್ನು ಅನುಭವಿಸ್ತಾರೆ ಗಂಡನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಗಂಡಂತೂ ಸಾಲ ಸೋಲದಲ್ಲಿ ಸಿಕ್ಕಾಕೊಳ್ತಾರೆ ಪಾಪ ಅವರಿಗೆ ಇ ಎಮ್ ಐ ಹೇಗೆ ಕಟ್ಟುವುದು ಗಾಡಿಯ ಲೋನ್ ಹೇಗೆ ಕಟ್ಟು ಈ ಟೆನ್ಷನ್ ಅಲ್ಲಿ ಅವರು ಇರ್ತಾರೆ ಇವ್ರದ್ದು ಇರಿಟೇಷನ್ ಬೇರೆ ನೋಡಿ ಆ ಒಂದು ಎನರ್ಜಿಯನ್ನ ಈಗ ನೀವು ಆ ಎನರ್ಜಿಯನ್ನು ಹಾಳು ಮಾಡಿಕೊಂಡಿದ್ದಾರು ನಾವೇ ತಾನೇ ಸರಿ ಮಾಡಬೇಕಾದ್ರೆ ರೈಟ್ ಓಕೆ ನಾವು ಎನರ್ಜಿ ಓಕೆ ಯಾಕಂದರೆ ಈಗ ಗಂಡನಿಗೆ ಸಾಲ ಉಂಟು ಪಾಪ ಅವರಾದ್ರೆ ಆ ಟೆನ್ಷನ್ ಅಲ್ಲಿ ಮನೆ ಮಾಡಿದರೆ ಸಾಲ ಇದೆ ಆ ಟೆನ್ಷನ್ ಉಂಟು ಅವರಲ್ಲಿ ಅಥವಾ ಗಾಡಿ ತಗೊಂಡಿದರೆ ಸಾಲ ಇದೆ ಆ ಟೆನ್ಷನ್ ಉಂಟು ಅವರಲ್ಲಿ ಇ ಎಮ್ ಐ ಕಟ್ಟಬೇಕು ಅವ್ರಿಗೆ ಅವರಿಗೆ ಇಷ್ಟು ಇಷ್ಟೇ ಹಣಕಾಸನ್ನು ತಿಂಗಳಿಗೆ ಇಷ್ಟೇ ಬರಬೇಕಂತ ಅವ್ರಿಗಿಂದು ಟಾರ್ಗೆಟ್ ಇದೆ ಆ ಟಾರ್ಗೆಟನ್ನು ಮೀ ಟಾರ್ಗೆಟನ್ನು ಅವರು ರೀಚ್ ಆಗಬೇಕು ತೊ ಅದಕ್ಕೆ ಅವ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ ಆಗೋಲ್ಲ ಮನೆಯಲ್ಲಿ ಇದ್ಕೊಂಡು ರೈಟ್ ಇವರು ಇರಿಟೇಷನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೇನಾಯಿತು ಅವರು ಟಾರ್ಗೆಟ್ ರೀಚ್ ಮಾಡ್ತಾರೆ ಮಾಡೋಲ್ಲ ಬಟ್ ನೀವು ಎನರ್ಜಿಯನ್ನು ಕೆಡಿಸ್ಕೊಳ್ತೀರ ಅಷ್ಟೇ ಆಗೇನಾಗುತ್ತೆ ಸಾಲದ ಮೇಲೆ ಸಾಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಬ್ಲಡ್ ರಿಲೇಟೆಡ್ ಸಮಸ್ಯೆ ಬರ್ಬೋದು ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು ಬರ್ಬೋದು ಭೂಮಿ ವಿಚಾರ ಮನೆ ವಿಚಾರ ವಿಪರೀತ ರೀತಿಯಲ್ಲಿ ತೊಂದರೆಗಳಾಗ್ಬೋದು ಸಡನ್ನಾದ ಆಸ್ಟ್ ಸಡನ್ನಾಗಿ ಮನೆಯಲ್ಲಿ ಆ ಆಕಸ್ಮಿಕ ಘಟನೆಗಳು ಗಡಿಬೋದು ಘಟಿಸ್ಬೋದು ಕೆಲವೊಮ್ಮೆ ಆ್ಯಕ್ಸಿಡೆಂಟ್ ಆಗ್ಬೋದು ರೈಟ್ ಅಗ್ನಿ ಅನಾಹುತಗಳು ಆ್ಯಕ್ಸಿಡೆಂಟ್ಗಳನ್ನು ನೀವು ನೋಡಬೇಕಾದಿತ್ತು ಮನೆಯಲ್ಲಿ ಈ ರೀತಿಯಾದ ವಾತಾವರಣವನ್ನು ನೀವು ಕ್ರಿಯೇಟ್ ಇಟ್ಕೊಂಡಾಗ ಅದಕ್ಕೇನು ಹೇಳೋದು ಗಾಯತ್ರಿ ಮಂತ್ರ ಜಪ ಮತ್ತು ಹನುಮಾನ್ ಚಾಲಿಸ ಪಠನೆಯನ್ನು ಮನೆಯಲ್ಲಿ ಜೋರಾಗಿ ಮಾಡುವಾಗ ನೆಗೆಟಿವಿಟಿ ಏನು ಮನೆಯಲ್ಲಿ ಉಂಟು ಅದೆಲ್ಲ ಹೊರಟೋಗುತ್ತೆ ಆಗ ಪೇಷನ್ಸ್ವಲಿಗೆ ಸ್ಟಾರ್ಟ್ ಆಗುತ್ತೆ ಆಗ ಲೈಫನ್ನು ಎಂಜಾಯ್ ಮಾಡ್ತೀರಾ ಆಗ ಪರವಾಗಿಲ್ಲ ಸೊ ನೋಡಿ ಕೆಲವೊಂದು ಬಾರಿ ನಿಮ್ಮ ಮದುವೆ ಚೆನ್ನಾಗಿದ್ರು ಹಾಳು ಮಾಡ್ಕೊಳ್ಳೋದು ನಾವೇ ತಾನೇ ಅದಕ್ಕೆ ಫೀಮೇಲ್ ಜಾತಕವನ್ನು ನೋಡಿಕೊಂಡಾಗ ಇದೆಲ್ಲ ವಿಚಾರಗಳಿದ್ದರೆ ಅವರು ಪೇಷನ್ಸ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಮನೆ ನಂದನವನ ಆಗುತ್ತೆ ಪರವಾಗಿಲ್ಲ ಈಗ ಕೆಲವು ಗಂಡಂದಿರು ಮಾಡ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಏನೇ ಇದ್ರೂ ಕೂಡ ತಪ್ಪು ಮಾಡಿದೆ ಅಥವಾ ಗಂಡಂದ್ರು ಕೂಡ ಸುಧಾರಿಸ್ಕೊಳ್ಬೇಕಾದ ಅನಿವಾರ್ಯ ಕೆಲವರಿಗೆಲ್ಲ ಗಂಡಂದ್ರಿಗೆ ಹೆಂಡತಿಯನ್ನು ನೋಡಿದರೆ ಆಗೋದಿಲ್ಲ ನಿನ್ನತ್ರ ಅಂತ ಕೇಳೋದು ನೀನು ನೀನು ಪೀಡೆ ನೀನು ಬಂದ ನಂತರ ಪ್ರಾಬ್ಲಮ್ ಆಯಿತು ಅಲ್ವಾ ಅಥವಾ ನಿನ್ನ ಮನೆಯಿಂದ ಹಣ ತೆಗೆದುಕೊಂಡು ಬಾ ಹಾಗೆ ಮಾಡು ಹೀಗೆ ಮಾಡು ತೊಗೊ ಗಂಡಂದಿರು ಕೂಡ ಟಾರ್ಚರ್ ಕೊಡುವವರು ಇದ್ದೇ ಇರ್ತಾರೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅದು ಕೂಡ ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ಒಂದು ಗಂಡ ಹೆಂಡತಿ ಆದಾಗ ಏನಾಗುತ್ತೆ ನೀವು ಲೈಫನ್ನು ಕಾಂಪ್ರಮೈಸಲ್ಲಿ ಇಟ್ಟುಕೊಂಡೇ ಹೋಗಬೇಕಾದಂಥ ಅನಿವಾರ್ಯತೆ ಉಂಟೆ ಹೊರತು ತುಂಬ ನೀವು ಜಗಳ ಮಾಡ್ಕೊಂಡು ಹೋದಾಗ ಅದು ಇವತ್ತೆಲ್ಲ ನಾಳೆ ಅದರ ಔಟ್ಬಸ್ಟ್ ಏನು ಅಥವಾ ಅದರ ಒಂದು ಔಟ್ಪುಟ್ ಏನು ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಔಟ್ಪುಟ್ ಬಂದಿರ್ತದೆ ನಿಮಗೆ ತುಂಬ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಇದೆಲ್ಲ ಬೇಕಾ ಬೇಡ ತಾನೆ ಸುಮ್ಮನೆ ಇರಬೇಕು ಹಾಗಾದರೆ ಮನೆಯಲ್ಲಿ ಆ ಮನೆಯನ್ನು ಯಾವತ್ತಿದ್ರೂ ಕೂಡ ನೀವೊಂದು ಮನೆ ಕಟ್ಟಿ ಬಾಡಿಗೆ ಮನೆಯಲ್ಲಿ ಇದ್ದೀರಿ ಅಂದಾಗ ಒಂದು ಸಣ್ಣ ಮನೆಯಲ್ಲಿ ಉಂಟು ಅಂತಾದಾಗ ಅಲ್ಲಿ ಒಂದಷ್ಟು ವಾತಾವರಣ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆದಷ್ಟು ಶಾಂತತೆಯನ್ನು ಮನೆಯಲ್ಲಿ ಕಾಪಾಡಿಕೊಳ್ಬೇಕು ಬಹಳ ಸ್ಲೋ ಮೂಮೆಂಟ್ ಅಲ್ಲಿ ಬಹಳ ಪ್ರೀತಿಯಿಂದ ಮಾತಾಡಬೇಕು ಅದರ ಜೊತೆಗೆ ದೇವರ ಸ್ತೋತ್ರಗಳನ್ನು ಪಠನೆ ಮಾಡಿ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ದೇವರ ಸ್ತೋತ್ರ ಪಠನೆ ಮಾಡೋದಂದ್ರೆ ಇಡೀ ದಿನ ಮಾಡೋದಲ್ಲ ಅದು ಸಮಸ್ಯೆನೇ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ಅದು ಏನು ಮಾಡ್ತೀರಾ ಅಷ್ಟು ಮಾಡಿ ಅದನ್ನು ಮುಗಿಸಬೇಕು ನೀವು ಅಲ್ವಾ ಅದು ಜೋರಾಗಿ ಪಠನೆ ಮಾಡಬೇಕು ಗಾಯತ್ರಿ ಮಂತ್ರ ಪಠನೆ ಮಾಡುದಾದ್ರೆ ಜೋರಾಗಿ ಪಠನೆ ಮಾಡಿ ಹನುಮಾನ್ ಚಾಲಿಸ ಪಠನೆ ಮಾಡುದಾದ್ರೆ ಜೋರಾಗಿ ಪಠನೆ ಮಾಡಿ ಆಗ ಮನೆ ಮನೆಯಲ್ಲಿ ನೆಗೆಟಿವಿಟಿ ಹೊರಟೋಗುತ್ತೆ ಯಾಕಂದ್ರೆ ಅಗ್ನಿತತ್ವ ಕ್ರಿಯೇಟ್ ಆಗುತ್ತೆ ಅಗ್ನಿತತ್ವ ಕ್ರಿಯೇಟ್ ಆದಾಗ ಅದು ತುಂಬಾ ನೆಗೆಟಿವಿಟಿ ಅದನ್ನು ಸುಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೇನಾಗುತ್ತೆ ಮನೆಯಲ್ಲಿ ಶಾಂತತೆ ನೆಲೆಸುತ್ತೆ ಮನೆಯಲ್ಲಿ ಒಂಥರ ಪೇಷನ್ಸ್ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ರೆ ನೀವು ಲೈಫಲ್ಲಿ ಗೆಲ್ತೀರಾ ರೈಟ್ ಗೊತ್ತಾಯ್ತು ಅಂತ ಇಟ್ಕೊಳ್ಳೋದು ನಿಮಗೆ ಬಹಳ ಚೆನ್ನಾಗಿದೆ ವರ್ಕ್ ಆಗುತ್ತೆ ನೀವು ಯಾರು ಅದಕ್ಕೆ ಇದಕ್ಕೆ ಬೇಕಾದ ಟ್ರೈ ಮಾಡಿ ನೋಡ್ಬೋದು ಅಂತ ಹೇಳಿದ್ರೆ ಈಗ ಕುಜ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ಆ ಫೀಮೇಲ್ ಜಾತಕಕ್ಕೆ ಹೇಳ್ತಾ ಇದ್ರೆ ಮದುವೆ ಜನ ಡಿಸ್ಟರ್ಬೆನ್ಸ್ ಆಗುತ್ತೆ ಎಕ್ಸ್ಟ್ರಾ ಮೆರಿಟಲ್ ಬರ್ಬೋದು ಅಥವಾ ಗಂಡನಿಗೆ ಎಕ್ಸ್ಟ್ರಾ ಮೆರಿಟಲ್ ಬರ್ಬೋದು ಅಥವಾ ಅವರ ಹಿಂದಿನ ಯಾರದಾದ್ರೂ ಪ್ರೀತಿ ಪ್ರೇಮ ಇದ್ದಾಗ ಅದರಲ್ಲಿ ಪ್ರೊಸೀಡ್ ಆಗಬಹುದು ಇದರ ಮುಖಾಂತರ ಸಮಸ್ಯೆ ಆಗುತ್ತೆ ಅಥವಾ ಗಂಡನಿಗೆ ದುಶ್ಚಟಗಳು ಬರಬಹುದು ಸಿಗರೇಟ್ ಬೀಡಿದ ಸ್ನೇಹಿತರ ಜೊತೆಗೆ ಹೋಗುದು ಡ್ರಿಂಕ್ಸ್ ಮಾಡುದು ಇದೆಲ್ಲ ಚಟಗಳು ಬರಬಹುದು ರಾಹು ಸಂಧಿ ಇದ್ದಾಗ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಜಾತಕದಲ್ಲಿ ಫೀಮೇಲ್ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಬಂದಾಗ ಮೇಲ್ ಜಾತಕದಲ್ಲಿ ಬಂದಾಗ ಏನು ತೊಂದರೆ ಇಲ್ಲ ಫೀಮೇಲ್ ಜಾತಕದಲ್ಲಿ ಕಾಂಬಿನೇಷನ್ ಬಂದಾಗ ಗಂಡ ಈ ರೀತಿಯಾದಂತಹ ಕೆಲವು ದುಷ್ಕೃತ್ಯಗಳಲ್ಲಿ ತೊಡಗಿರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಾಗಾದ್ರೆ ಇದನ್ನು ಹೇಗೆ ದೂರ ಮಾಡ್ತೀರಾ ಈಗ ನೀವು ಇಷ್ಟೇ ಮಾಡಬೇಕು ಪ್ರತಿ ವಾರ ಅಥವಾ ಪ್ರತಿ ದಿನ ಕಪ್ಪು ಉದ್ದಿನಿಂದ ಗಂಡನಿಗೆ ನಿವಾಳಿಸ್ ತೆಗೆದಾಗ ಕಪ್ಪುದು ಒಂದು ಹಿಡಿ ಒಂದು ಹಿಡಿ ಇಟ್ಕೊಳ್ಳೋದು ಇಷ್ಟು ಇಟ್ಕೊಳ್ಳೋದಲ್ಲ ಕೆಲವರು ಇಷ್ಟೇ ಇಟ್ಕೊಂಡಿರ್ತಾರೆ ಇಷ್ಟೇ ಓಕೆ ಅದೆಲ್ಲ ಆಗೋದಿಲ್ಲ ಒಂದು ಹಿಡಿ ಒಂದು ಮುಷ್ಟಿ ಕಪ್ಪುವುದನ್ನು ಇಟ್ಕೊಂಡು ಗಂಡನನ್ನು ನಿಲ್ಲಿಸಿ ಇಡೀ ಬಾಡಿಗೆ ಏಳು ಸುತ್ತು ನಿವಾಳಿ ತೆಗೆದು ಅದನ್ನು ಹೊರಗಡೆ ಹಾಕಿ ಎಲ್ಲಾದರೂ ಕೂಡ ಯಾರು ಕಾಲು ಹಾಕೋ ಜಾಗಕ್ಕೆ ಹಾಕಿ ನೀರಲ್ಲಿ ಹಾಕಿ ಪರವಾಗಿಲ್ಲ ಇದನ್ನು ಪ್ರತಿದಿನ ಮಾಡೋದ್ರ ಮುಖಾಂತರ ಕುಜ ಮತ್ತು ರಾಹುವಿನ ಕಾಂಬಿನೇಷನಲ್ಲಿ ಕುಜನ ನೆಗೆಟಿವ್ ಸಾರಿ ರಾಹುವಿನ ನೆಗೆಟಿವ್ ಇಡೋದು ದೂರ ಆಗಲಿಕ್ಕೆ ಸ್ಟಾರ್ಟ್ ಅದೇ ಪರವಾಗಿಲ್ಲ ಅದರ ಜೊತೆಗೆ ನಿಮ್ಮ ಮನೆ ಹತ್ತಿರ ಏನು ನಾಯಿಗಳು ಬರ್ತಾ ಇರ್ತವೆ ಯಾವುದು ಅಥವಾ ನೀವು ನಾಯಿಯನ್ನು ಸಾಕಿರ್ತೀರ ಅದಕ್ಕೆ ಬಿಸ್ಕೆಟ್ ಅಥವಾ ನೀವು ಇದು ಚಪಾತಿ ಬಿಸ್ಕೆಟ್ ಬ್ರೆಡ್ ಏನಾದನ್ನು ನಾಯಿಗೆ ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಕೂಡ ನಿಮಗೆ ಬರ್ತಕ್ಕಂಥ ಒಂದಷ್ಟು ನೆಗೆಟಿವಿಟಿ ಒಂದಷ್ಟು ಮದುವೆ ಜೀವನದಲ್ಲಿ ಬರತಕ್ಕಂಥ ಅಬ್ಸ್ಟಕಲ್ಸ್ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಕೂಡ ನಿಮ್ಮ ಗಂಡ ವಿಪರೀತ ತೊಂದರೆನೇ ಕೊಡ್ತಾ ಇದ್ದಾನೆ ಆಗ್ತಾಯಿಲ್ಲ ಸೊ ಡಿವೋರ್ಸ್ ಆಗಿ ಹೊರ ಬನ್ನಿ ಅಂತ ಹೇಳ್ತಾರೆ ಡಿವೋರ್ಸ್ ಕೊಟ್ಟು ಬಿಡಿ ಹೊರ ಬನ್ನಿ ಹೇಳಿ ಮ್ಯೂಚುವಲ್ ಡಿವೋರ್ಸ್ ಪಡ್ಕೊಳ್ಳೋಣ ನನಗೂ ಆಗ್ತಾನೆ ಇಲ್ಲ ಇದು ಬೇಕಾಗಿಲ್ಲ ರೈಟ್ ತಾನೇ ಸೊ ಬ್ಲಾಕ್ ಮೇಲ್ ಮಾಡಲಿಕ್ಕೆಲ್ಲ ಆಸ್ಪದ ಕೊಡಬೇಡಿ ಅಂತ ಹೇಳ್ತೇನೆ ಸೊ ಇದು ವಿಚಾರ ಓಕೆ ಯಾಕಂದರೆ ಬಂದು ಬೇರೆ ಮದುವೆ ಆಗ್ಬೋದು ಪರವಾಗಿಲ್ಲ ಯಾಕಂದರೆ ಒಂದಂತೂ ನೆನಪಿಟ್ಕೊಳ್ಬೇಕು ಇವತ್ತೇನು ಮದುವೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅದು ಯಾವುದೋ ಒಂದು ವಿಚಾರ ಇಟ್ಕೊಂಡು ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು ಅಂದಾಗ ಅದು ಒಂದು ಜನ್ಮದ ಕರ್ಮದ ಫಲ ಅದು ಸುಮ್ಮನೆಂತೂ ಬಂದಿರುವುದಿಲ್ಲ ಸುಮ್ಮನೆ ಯಾವುದೂ ಆಗುವುದಿಲ್ಲ ರೈಟ್ ಅಂದರೆ ಈಗ ವೃಷ್ಟಿಕ ಲಗ್ನವನ್ನು ಇಟ್ಕೊಳ್ಳೋಣ ಯಾರಾದರೂ ಕೂಡ ಒಂದು ವೃಷ್ಟಿಕ ಲಗ್ನ ವೃಷ್ಟಿಕ ಲಗ್ನಂದ್ರೆ ಮದುವೆ ಜೀವನ ಪ್ರಾಬ್ಲಮ್ ಇರುತ್ತೆ ಯಾಕೆ ಹಾಗೆ ಯಾಕಂದ್ರೆ ಒಂದು ಜನ್ಮದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಪಾರ್ಟ್ನರನ್ನು ದೂರ ಕಳಿಸಿರ್ತಾರೆ ಪಾರ್ಟ್ನರನ್ನು ಬಿಟ್ಟಿರ್ತಾರೆ ಪಾರ್ಟ್ನರಿಗೆ ಐಸೋಲೇಷನ್ ಮಾಡಿರ್ತಾರೆ ಮದುವೆ ಜೀವನ ಐಸೋಲೇಷನ್ ಮಾಡಿರ್ತಾರೆ ಅವರಿಗೆ ಉಪದ್ರ ಕೊಟ್ಟಿರ್ತಾರೆ ಅದಕ್ಕೆ ಈ ಜನ್ಮದಲ್ಲಿ ಈಗ ಅನುಭವಿಸಬೇಕು ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಯಾರು ವೃಷ್ಟಿಕ ಲಗ್ನದವ್ರು ಬೇಕಾದರೆ ಟ್ರೈ ಮಾಡಿ ನೋಡಿ ಅವ್ರು ಮಾಡ್ತಾ ಆಗ್ತಾ ಅಂತ ಅದಕ್ಕೆ ಅವರಿಗೆ ಮದುವೆ ಜೀವನ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಭೂಮಿ ವಿಚಾರ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೆಯನ್ನೇ ನರಕ ಮಾಡಿದಂತ ವ್ಯಕ್ತಿಗಳು ಇವರೆಲ್ಲ ಯಾರು ವೃಷ್ಟಿಕ ಲಗ್ನದವರು ರೈಟ್ ವೃಷ್ಟಿಕ ರಾಶಿ ಬಗ್ಗೆ ಹೇಳ್ತಾ ಇಲ್ಲ ವೃಷ್ಟಿಕ ಲಗ್ನ ಮನೆಯನ್ನೇ ನರಕ ಮಾಡಿದವರು ಮದುವೆ ಜೀವನವೇ ನರಕ ಮಾಡಿದವರು ಪಾರ್ಟ್ನರ್ಗೆ ತೊಂದರೆ ಕೊಟ್ಟವರು ಪಾರ್ಟ್ನರನ್ನೇ ದೂರದಲ್ಲಿ ಬಿಟ್ಟು ಬಂದವರು ಪಾರ್ಟ್ನರ್ನ ಜೊತೆಗೆ ಇರೋದೇನೆ ಇವರು ಬೇರೆಯವ್ರ ಜೊತೆಗೆ ಬಂದು ಜೀವನ ಮಾಡಿದವರು ಅದಕ್ಕೋಸ್ಕರ ಮನೆ ವಿಚಾರ ಡಿಸ್ಟರ್ಬೆನ್ಸ್ ಇದೆ ಆನಂತರ ಮದುವೆ ವಿಚಾರ ಡಿಸ್ಟರ್ಬೆನ್ಸ್ ಇದೆ ವೃಶ್ಚಿಕ ಲಗ್ನಕ್ಕೆ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರ್ದಾದ್ರೂ ವೃಶ್ಚಿಕ ಲಗ್ನವನ್ನು ತೆಗೆದುಕೊಳ್ಳಿ ಅದರ ಮುಖಾಂತರ ಗೊತ್ತಾಗಲಿ ಸ್ಟಾರ್ಟ್ ಆಗಿದೆ ಪ್ರತಿಯೊಬ್ಬರಿಗೂ ಕೂಡ ಇದೇ ಪರಿಸ್ಥಿತಿ ಇರ್ತದೆ ಪ್ರತಿಯೊಬ್ಬರು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತಾರೆ ಅದಕ್ಕೇನೆ ಆ ಲೆಕ್ಕಾಚಾರ ಇಲ್ಲದೆ ಯಾವುದು ಕೂಡ ನಡೆಯುವುದಿಲ್ಲ ಎಲ್ಲವೂ ಕೂಡ ಕರ್ಮದ ಫಲ ಎಲ್ಲವೂ ಕೂಡ ಕರ್ಮವನ್ನು ಅನುಭವಿಸಬೇಕು ನೀವು ಇವತ್ತಲ್ಲ ನಾಳೆ ಅದು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಕರ್ಮ ಇವತ್ತು ಏನು ಮಾಡ್ತೀರಾ ನಾಳೆ ಅದರ ಔಟ್ಪುಟ್ ಇರ್ತದೆ ನಿಮಗೆ ಅಲ್ವಾ ಯಾತೋ ಈ ಜನ್ಮದಲ್ಲಿ ಯಾತೋ ಮುಂದಿನ ಜನ್ಮದಲ್ಲಿ ಅಥವಾ ಈಗ ಅಂದ್ರೆ ಕೂಡಲೇ ಕೂಡಲೇ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಹೆಚ್ಚಿಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಒಂದು ಕೆಲಸ ಮಾಡ್ತೀರಾ ಒಂದು ಕರ್ಮ ಮಾಡ್ತೀರಾ ನೂರು ಬಾರಿ ಯೋಚನೆ ಮಾಡಿ ಮಾಡಿ ನೂರು ಬಾರಿ ಯೋಚನೆ ಮಾಡಬೇಕು ನೀವೇನು ಮಾಡ್ತಾ ಇದ್ದೀರಾ ಅಂತ ಅಲ್ವಾ ನೀವು ಯಾವ ರೀತಿಯಲ್ಲಿ ಇದ್ದೀರಾ ಏನು ಮಾಡ್ತೀರಾ ನಿಮ್ಮ ಮನೋಸ್ಥಿತಿ ಹೇಗಿದೆ ಮನೆಯಲ್ಲಿ ಯಾವ ರೀತಿ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ನಿಮ್ಮ ಒಂದು ರಿಲೇಷನ್ಶಿಪ್ ಹೇಗಿದೆ ಒಡ ಹುಟ್ಟಿದವರ ಜೊತೆಗೆ ರಿಲೇಷನ್ಶಿಪ್ ಹೇಗಿದೆ ತಂದೆ ತಾಯಿ ಜೊತೆಗೆ ಹೇಗಿದೆ ಮಕ್ಕಳ ಜೊತೆಗೆ ತೋ ಇದೆಲ್ಲವೂ ಕೂಡ ಅಲ್ಲಿ ಮ್ಯಾಟರ್ ಆಗುತ್ತೆ ಒಂದು ವೇಳೆ ಯಾರಿಗಾದರೂ ನಿಮ್ಮಿಂದ ಉಪಾದ್ರ ಆಗ್ತಾ ಉಂಟಾದ ಔಟ್ಪುಟ್ ಏನುಂಟು ಅದು ಭಯಾನಕ ಆಗಿರ್ತದೆ ಭಯಾನಕ ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಅದಕ್ಕೋಸ್ಕರ ಯಾವುದೇ ಒಂದು ಲಗ್ನದಲ್ಲಿ ಪರ್ಟಿಕ್ಯುಲರ್ ಲಗ್ನದಲ್ಲಿ ನೀವು ಜನನಾಗಿದ್ದೀರಿ ಅಂದಾಗ ಅದು ತುಂಬ ಸುಲಭ ಅಲ್ಲ ಅಲ್ಲಿ ಏನೋ ಒಂದು ಕಾರಣ ಇದೆ ಅಲ್ವಾ ಸಮಥಿಂಗ್ ಈಸ್ ದೇರ್ ಅಲ್ಲಿ ಏನೋ ಕಾರಣ ಇದೆ ಅದಕ್ಕೋಸ್ಕರ ಲಗ್ನದಲ್ಲಿ ಜನನ ಆಗಿದೆ ನಿಮಗೆ ಅದಕ್ಕೋಸ್ಕರ ಇವತ್ತು ಆ ಸಮಸ್ಯೆಯನ್ನು ನೀವು ಅನುಭವಿಸ್ತಿರಲ್ಲ ಈಗ ಫಾರ್ ಎಕ್ಸಾಂಪಲ್ ಮಕರ ಲಗ್ನ ಅಂತ ಇಟ್ಕೊಳ್ಳೋ ಮಕರ ಲಗ್ನಕ್ಕೆ ಏನಾಗುತ್ತೆ ಇವರು ಒಂದು ಜ ಒಂದು ಸಮಯದಲ್ಲಿ ದೊಡ್ಡ ದನಿಗಳು ತುಂಬಾ ಪ್ರಾಸ್ಪರಿಟಿ ಇದ್ದವರು ಎಲ್ಲ ವಿದ್ಯೆಯನ್ನು ತನ್ನ ಇಟ್ಕೊಂಡವರು ಯಾರೆಲ್ಲ ಈ ಮಕರ ಲಗ್ನದವರು ಬಟ್ ಇಲ್ಲಿ ಏನಾಗುತ್ತೆ ಅವರು ಇಲ್ಲಿ ಸಮಸ್ಯೆ ಅನ್ಬಾರ್ದು ಸರ್ ಯಾಕೆ ಯಾಕಂದರೆ ಅಲ್ಲಿ ವಿದ್ಯೆಯನ್ನು ಯಾರಿಗೂ ಹಂಚಲೇ ಇಲ್ಲ ಯಾರಿಗೂ ವಿದ್ಯೆಯನ್ನು ಕೊಟ್ಟಿಲ್ಲ ನೀವೇ ಎಲ್ಲ ಇಟ್ಕೊಂಡದ್ದು ನಿಮ್ಮಿಂದಲೇ ಎಲ್ಲವೂ ಕೂಡ ರಾಜನ ದರ ಯಾರಿಗೂ ಯಾರದು ಬೇಡ್ಕೊಂಡಾಗ ಕೂಡ ನೀವು ವಿದ್ಯೆಯನ್ನು ಕೊಟ್ಟಿಲ್ಲ ಅದಕ್ಕೆ ಈ ಜನ್ಮದಲ್ಲಿ ಏನಾಗುತ್ತೆ ನಿಮಗೆ ತಂದೆಯ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ತಂದೆಯ ಸುಖ ಸಿಗಲಿಕ್ಕೆ ಬಿಡುವುದಿಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಇದೆ ಗುರುವಿನಿಂದ ಸಮಸ್ಯೆ ಕ್ರಿಯೇಟ್ ಗ್ರೋತ್ ಅಂತೂ ಬರುವುದಿಲ್ಲ ನಿಮಗೆ ಗ್ರೋತ್ ಅಂತೂ ಅಂತೂ ಬರೋದಿಲ್ಲ ನಲ್ವತ್ತೆರಡು ಕಳೆದ ನಂತರ ಮಕರ ಲಗ್ನ ಕೆಲಸ ಮಾಡುತ್ತೆ ಅಲ್ಲಿವರೆಗೆ ಕೆಲಸ ಅನೇ ಮಾಡಲ್ಲ ಅಲ್ಲಿವರಿಗೆ ಎಲ್ಲ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾವಾಗ ನಿಮ್ಮಲ್ಲಿರುವ ವಿದ್ಯೆಯನ್ನು ಬೇರೆಯವರಿಗೆ ಹಂಚ್ತೀರಾ ದಾನ ಧರ್ಮ ಮಾಡ್ತೀರಾ ಆ ಮೂಮೆಂಟಲ್ಲಿ ಹೋಗಿ ಏನಾಗುತ್ತೆ ಮಕರ ಲಗ್ನ ಜಾತಕ ಸ್ಟೇಬಲ್ ಆಗುತ್ತೆ ಅಲ್ಲಿವರಿಗೆ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾರು ಬೇಕಾದರೂ ಅದಕ್ಕೇನೆ ಅವರಿಗೆ ತಂದೆ ವಿಚಾರದಲ್ಲಿ ಸಮಸ್ಯೆ ತಂದೆ ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆ ವಿದ್ಯೆ ವಿಚಾರದಲ್ಲಿ ಸಮಸ್ಯೆ ಇದೆಲ್ಲವೂ ಕೂಡ ಅಪ್ಸ್ಟಗಲ್ಸ್ ಮಾಡಿಕೊಂಡೇ ಬರಬಲ್ಲೇ ನೀವು ಕೋಟ್ಯಾಧಿಪತಿಯ ಮಗನೇ ಆಗಿರಲಿ ಬಟ್ ಮಕರ ಲಗ್ನದಲ್ಲಿ ಆಗಿದ್ದಂದಾಗ ಈ ಪರಿಸ್ಥಿತಿಯನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಓಕೆ ನಾವು ಗೊತ್ತಾಯಿತು ಅಂತ ಇಟ್ಕೊಳ್ತೀನಿ ನೋಡಿ ಇದು ವಿಚಾರ ಇನ್ನಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಖಂಡಿತ ಹಂಚಿಕೊಳ್ತೀನಪ್ಪ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೆ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸ್ತಿದ್ದೇನೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ ಟ್ವೆಂಟಿ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್